ನಮಸ್ಕಾರ. ವಿಕ್ರಮಾರ್ಜುನ ವಿಜಯದ ಚರ್ಚೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಗಮನಿಸಿದ್ದಂಥದ್ದು, ಶಲ್ಯ ಕರ್ಣನ ಸಾರಥಿಯಾಗಲಿಕ್ಕೆ ಒಪ್ಪಿಕೊಂಡದ್ದು, ಅಲ್ಲಿ ದುರ್ಯೋಧನನ ಪಾತ್ರ ಎಷ್ಟು ಮುಖ್ಯ ಆಯಿತು ಅನ್ನುವಂಥದ್ದನ್ನ ನಾವು ಗಮನಿಸಿಕೊಂಡ್ವಿ. ಜೊತೆಗೆ ಸಾಮಾಜಿಕ ಹಿನ್ನೆಲೆಯಲ್ಲಿ ವರ್ಗ ಸಂಘರ್ಷ, ಜಾತಿಯ ಸಂಘರ್ಷ, ವರ್ಣ ಸಂಘರ್ಷಗಳೆಲ್ಲವೂ ಕೂಡ ಹೇಗೆ ಪಂಪನ ಮುಖಾಂತರವಾಗಿ ಅಲ್ಲಿ ತೆರೆದುಕೊಳ್ತು, ಶಲ್ಯ ಮತ್ತು ಕರ್ಣರು ಹೇಗೆ ಮುಖಾಮುಖಿ ಆಗ್ತಾರೆ ಅದರಲ್ಲಿ, ಮತ್ತು ದುರ್ಯೋಧನನ ಪಾತ್ರ, ಶಲ್ಯನನ್ನ ಒಪ್ಪಿಸುವಂತಹ ಪಾತ್ರವಾಗಿ ದುರ್ಯೋಧನನ ಪಾತ್ರ ಹೇಗೆ ಮುಖ್ಯ ಆಯಿತು ಅನ್ನುವಂಥದ್ದನ್ನ ನಾವು ಗಮನಿಸಿದ್ವಿ. ಹಾಗಾಗಿ ಎರಡೂ ಹಿನ್ನೆಲೆಯಲ್ಲಿ, ಕಾವ್ಯಾತ್ಮಕ ಹಿನ್ನೆಲೆಯಲ್ಲಿ ಮತ್ತು ಸಾಮಾಜಿಕ ನೆಲೆಗಟ್ಟಿನಲ್ಲಿಯೂ ಕೂಡ ಈ ಒಂದು ಭಾಗ ಎಷ್ಟು ಮುಖ್ಯ ಅನ್ನೋದನ್ನ ಗಮನಿಸಿದ ನಂತರ, ಈಗ ಶಲ್ಯ ಕರ್ಣನ ಸಾರಥಿಯಾಗಲಿಕ್ಕೆ ಒಪ್ಪಿಕೊಂಡಿರುವಂಥದ್ದು, ಅಲ್ಲಿನಿಂದ ನಾವು ಮುಂದಕ್ಕೆ ಹೋಗಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಪರೀಕ್ಷೆಗೆ ಅನುಗುಣವಾದಂತಹ ಬಹಳ ಮುಖ್ಯವಾದಂತಹ ಭಾಗ ಏನಿಲ್ಲ, ಆದರೆ ಒಂದು ಕಂಟಿನ್ಯೂಟಿಗೋಸ್ಕರ ಹಿಂದಿನ ಸನ್ನಿವೇಶಗಳಿಗೂ ಮುಂದೆ ಜರುಗಬಹುದಾದಂತಹ ಕೆಲವು ಸನ್ನಿವೇಶಗಳಿಗೆ ಒಂದು ಕೊಂಡಿಯಾಗಿ ಇರುವಂತಹ ಈ ಕಾವ್ಯ ವಿಭಾಗಗಳನ್ನ ಸ್ವಲ್ಪ ಮಟ್ಟಿಗೆ ನಾವು ಗಮನಿಸಿಕೊಂಡ್ರೆ ಸಾಕಾಗತ್ತೆ. ಕೊನೆಯಲ್ಲಿ ನೀವು ಈ ಪದ್ಯ ವಿಭಾಗಗಳನ್ನು ಓದಿದ ನಂತರ ಸಂಚಿಕೆಯ ಕೊನೆಯಲ್ಲಿ ಯಾವ ಎರಡು ಮೂರು ಪ್ರಮುಖ ಅಂಶಗಳನ್ನ ನಾವು ಗುರುತಿಸಬಹುದು ಅನ್ನೋದನ್ನ ನಮಗೆ ಸ್ಪಷ್ಟತೆ ಸಿಗುತ್ತೆ, ಅದನ್ನ ಜೊತೆಗೆ ನಾನು ಹೇಳ್ತೀನಿ. ಆದ್ರೆ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಈ ಒಂದು ವಿಭಾಗಗಳನ್ನ ಜಾಸ್ತಿ ಏನು ನೀವು ಅಧ್ಯಯನ ಮಾಡುವಂತಹ ಅವಶ್ಯಕತೆ ಇಲ್ಲ. ಕರ್ಣನ ಕೊನೆಯ ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧಕ್ಕೆ ಸನ್ನದ್ಧನಾಗಿ ಯುದ್ಧ ಭೂಮಿಗೆ ಬರುವಂತದ್ದು, ಅದನ್ನ ಬಹಳ ಅದ್ಭುತವಾಗಿ ಪಂಪ ವರ್ಣನೆ ಮಾಡ್ತಾನೆ. ಒಂದು ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಅನ್ನ ಕೊಡ್ತಾ ಹೋಗ್ತಾನೆ, ಏನೇನಾಯ್ತು ಅನ್ನುವಂಥದ್ದನ್ನ. ಇದಕ್ಕೆ ಪಂಪ ಕಲಿ ಕೂಡ ಆದದ್ರಿಂದ, ಆತನೂ ಯುದ್ಧದಲ್ಲಿ ಪಾಲ್ಗೊಂಡು ಅನೇಕ ಯುದ್ಧಗಳನ್ನ ನೋಡಿ ಒಂದು ಕಡೆ ಎಲ್ಲೋ ಬರೆದಿಟ್ಟುಕೊಂಡು ಅಥವಾ ಅದನ್ನೆಲ್ಲವನ್ನ ಅಬ್ಸರ್ವ್ ಮಾಡಿದ್ದರಿಂದ ಪಂಪನಿಗೆ ಈ ಡೀಟೇಲ್ಗಳು ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅದಷ್ಟನ್ನು ಇಲ್ಲಿ ಪ್ರಯೋಗಿಸಿದ್ದಾನೆ. ಕುಮಾರವ್ಯಾಸನಲ್ಲಿ ಇದನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆತ ಭಕ್ತ ಕವಿ, ಈ ಯುದ್ಧದ ಮೈನ್ಯೂಟ್ ಡೀಟೇಲ್ಸ್ ಗಳನ್ನ ಆತ ಹೇಳಕ್ಕಾಗಿಲ್ಲ. ಆದ್ರೆ ಪಂಪನಲ್ಲಿ ಈ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬಹುದು. ಅದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಿ ನಾನು ಇಲ್ಲಿ ಇಟ್ಟಿರುವಂಥದ್ದು, ಪಂಪನ ಕಾವ್ಯ ಪ್ರತಿಭೆಯನ್ನ ತೋರಿಸೋದಕ್ಕೋಸ್ಕರ ನಾನು ಈ ಒಂದು ಭಾಗವನ್ನ ಇಟ್ಟಿದ್ದೀನಿ, ಗಮನಿಸ್ತಾ ಹೋಗೋಣ. ಆಗಳ್ ಅಂಗರಾಜಂ ತನ್ನ ಪರಿಚ್ಛೇದಿಸಿ ನೇಸರ್ ಮೂಡೆ ಆಜ್ಯಾವೇಕ್ಷಣೆಯಂಗೆಯ್ದು ಸವತ್ಸ ಸುರಭಿಯನ್ ಅಭಿವಂದಿಸಿ ನಿಜರತ ತುರಗ ದಿವ್ಯಾಸ್ತ್ರಗಳ ಮುಳೆಯೇ ಪಶುಮರಣಿಯನು ಅಪ್ಪೊಡ ಮುಳಿಯದಂತೋ ಚಾಗಂಗೆಯ್ದು ಚಾಗ ಬೀರದ ಪಳಗೆಯನೆತ್ತಿಸಿ ಪಂಚರತ್ನ ಗರ್ಭಂಗಳಪ್ಪ ಮಂಗಳ ಜಳಂಗಳಮ್ಮೆಂದು ಮೈಯನಾರಿಸಿ ದುಕೂಲಾಂಬರಮನ್ನುಟ್ಟು ಪೊಸವಾವುಗೆಯಮ್ಮಿಟ್ಟಿ ಕನಕ ಸಂವ್ಯಾನ ಸೂತ್ರನಾಶಮಿಸಿ ಕನಕ ಕಮಳಂಗಳಿಂ ಕಮಳಾಕರ ಬಾಂಧವಂಗೆ ಅರ್ಘ್ಯಮೆತ್ತಿ ಪಾಲ್ಗಳಲ ತೆರೆಯ ನೊರೆಯ ದೊರೆಯ ದುಕೂಲಾಂಬರದೊಳು ಇಂಬಾಗೆ ಚಲ್ಲಮನುಟ್ಟು ಪುಡಿಗತ್ತುರಿಯಂ ತಲೆಯೊಳ್ ತೀವೆ ಪೊಯ್ದು ಪಸಿಯ ನೇತ್ರ ದಸಿಯ ಪಾಳೆಯೊಳ್ ತಲೆನವಿರಂ ಪಚ್ಚಗಂಟಿಕ್ಕಿ ಮಣಿಮಯ ಮಕುಟಂ ಕವಿದು ತೋರ ನೆಲ್ಲಿಯ ಕಾಯಿಂ ಪಿರಿಯವಪ್ಪ ಮುತ್ತಿನ ಬ್ರಹ್ಮಸೂತ್ರವನ್ನು ಎಳೆಲಿಕ್ಕಿ ಪಸದನಂ ಎನೆ ಎನೆಗೆ ಹಿಂದಿನಿತೆ ಎಂಬಂತೆ ನೆರೆಯ ಕೈಗೇದು ಬಂದು ಮದ್ರರಾಜಂಗೆ ಪೊಡವಟ್ಟು ಸನ್ನಣಂಗಳಂ ಎಲ್ಲವನು ಆತಂಗೆ ನೆರೆಯ ತುಡಿಸಿ. ಹೀಗೆ ಇಂಚಿಂಚಾಗಿಯೂ ಕೂಡ ಬಿಡದೆ ಎಲ್ಲವನ್ನ ವರ್ಣಿಸ್ತಾ ಹೋಗ್ತಾನೆ ಪಂಪ. ಅದನ್ನ ಮತ್ತೆ ಗಮನಿಸಿ ನೋಡಿ. ಆಗಳ್ ಅಂಗರಾಜಂ ತನ್ನ ಪರಿಚ್ಛೇದಿಸಿ ನೇಸರ್ ಮೂಡೆ ಯುದ್ಧಕ್ಕೆ ಹೊರಟಂತಹ ಕರ್ಣನನ್ನ ಸೂರ್ಯದೇವನೇ ಸ್ವತಃ ಬಂದು ವೆಲ್ಕಮ್ ಮಾಡೋ ರೀತಿಯಲ್ಲಿ ಸೂರ್ಯೋದಯ ಆಗುತ್ತೆ. ತಂದೆಯೂ ಕೂಡ ಹೌದು, ಹಾಗಾಗಿ ಸಾಕ್ಷಿಯಾಗಲಿಕ್ಕೆ ಕರ್ಣನ ಈ ಒಂದು ಪರಾಕ್ರಮಕ್ಕೆ ಸಾಕ್ಷಿಯಾಗೋದಕ್ಕೋಸ್ಕರ ತಂದೆಯೇ ಬಂದ ಹಾಗೆ ಸೂರ್ಯೋದಯ ಆಗುತ್ತೆ ಅನ್ನುವಂಥದ್ದು. ಆಜ್ಯಾವೇಕ್ಷಣೆಯಂಗೆಯ್ದು ತುಪ್ಪದಲ್ಲಿ ತನ್ನ ಮುಖಬಿಂಬವನ್ನ ನೋಡಿ, ತುಪ್ಪದಲ್ಲಿ ನೋಡುವಂಥದ್ದು ಆಜ್ಯ ಅಂತ ಹೇಳಿದ್ರೆ ತುಪ್ಪ, ತುಪ್ಪದಲ್ಲಿ ತನ್ನ ಮುಖವನ್ನ ನೋಡಿ, ಬೆಳಿಗ್ಗೆ ಎದ್ದು ಕೂಡಲೇ ಮುಖವನ್ನ ನೋಡಿಕೊಳ್ಳುವಂಥದ್ದು ಎದರಲ್ಲಿ ತುಪ್ಪದಲ್ಲಿ. ಸವತ್ಸ ಸುರಭಿಯನ್ನು ಅಭಿವಂದಿಸಿ ಕರು ಸಮೇತವಾಗಿ ಹಸು, ಅಂದ್ರೆ ಆಗಷ್ಟೇ ಕರು ಹಾಕಿರುವಂತಹ ಹಸು ಎರಡೂ ಒಟ್ಟಿಗೆ ನೋಡಿ, ಅಂದ್ರೆ ಒಂದು ಅದೃಷ್ಟ ಅಂತ ಹೇಳಿ ಕೂಡಿದ ಆ ಒಂದು ಹಸುವನ್ನ ನೋಡಿ ಅದಕ್ಕೆ ನಮಸ್ಕರಿಸಿ ನಿಜರತ ತುರಗ ದಿವ್ಯಾಸ್ತ್ರಗಳ ಮುಳಿಯೇ ಪಸುರ್ವರ್ಣಿಯನ್ ಅಪ್ಪೊಡೆ ಮುಳಿಯದಂತೂ ಜಾಗಂಗೆಯ್ದು ತನ್ನ ರಥ ಕುದುರೆ ಮತ್ತು ದಿವ್ಯಾಸ್ತ್ರ ಇವಿಷ್ಟನ್ನು ಬಿಟ್ಟು ಮಿಕ್ಕೆಲ್ಲವನ್ನ ದಾನ ಮಾಡಿಬಿಡ್ತಾನಂತೆ. ನಿಜರಥ ತುರಗ ದಿವ್ಯಾಸ್ತ್ರ ಮುಳಿಯೇ ಪಸುರ್ಮಣಿಯನ್ ಅಪ್ಪೊಡೆ ಮುಳಿಯದಂತೂ ಚಾಗಂಗೆಯ್ದು, ಒಂದು ಹಸಿರು ಮಣಿಯನ್ನು ಬಿಡದೆ ಎಲ್ಲವನ್ನು ತ್ಯಾಗ ಮಾಡಿಬಿಡ್ತಾನೆ, ತನ್ನ ರಥ ಕುದುರೆ ದಿವ್ಯಾಸ್ತ್ರಗಳನ್ನ ಹೊರತು ಮಾಡಿ ಚಾಗ ಬೀರದ ಪಳಿಯಗೆ ನೆತ್ತಿಸಿ ಪಂಚರತ್ನ ಗರ್ಭಂಗಳಪ್ಪ ಮಂಗಳ ಜಳಂಗಳಮ್ಮಿಂದು ಮೈಯನಾರಿಸಿ ದುಕೂಲಾಂಬರವನ್ನುಟ್ಟು, ಅಂದ್ರೆ ಪಂಚರತ್ನಗಳಿಂದ ಕೂಡಿರುವಂತಹ ಒಂದಷ್ಟು ಪವಿತ್ರ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ, ಗಂಗೆ ಯಮುನೆ ಇಂಥದ್ರಲ್ಲಿ ಸ್ನಾನವನ್ನ ಮಾಡಿ ಶರೀರವನ್ನ ಒಣಗಿಸಿಕೊಳ್ತಾನೆ, ರೇಷ್ಮೆಯ ಬಟ್ಟೆಯನ್ನ ಹಾಕೊಳ್ತಾನೆ, ಹೊಸ ವಾವುಗೆಯಮ್ಮಿಟ್ಟಿ ಹೊಸ ಚಪ್ಪಲಿಗಳನ್ನ ಹಾಕೊಳ್ತಾನೆ, ಕನಕ ಸಂವ್ಯಾನ ಸೂತ್ರ ನಾಚಮಿಸಿ ಕನಕ ಕಮಳಂಗಳಿ ಕಮಳಾಕರ ಬಾಂಧವಂಗೆ ಅರ್ಘ್ಯವೆನೆತ್ತಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ಟು ಚಿನ್ನದ ಕಟಿ ಸೂತ್ರಗಳನ್ನ ಹಾಕೊಂಡು ಪಾಲ್ಗಳೆಲ್ಲ ತೆರೆಯ ನೊರೆಯ ದೊರೆಯ
ದುಕುಲಾಂಬರದೊಳ್ ಇಂಬಾಗಿ ಚಲ್ಲಮಣನುಟ್ಟು ಕ್ಷೀರ ಸಮುದ್ರದಲ್ಲಿ ಬರುವಂತಹ ಆ ನೊರೆ ಏನಿದೆ ಆ ರೀತಿಯಾಗಿ ಸಮನಾಗಿರುವಂತಹ ರೇಷ್ಮೆ ಬಟ್ಟೆನಲ್ಲಿ ಕಚ್ಚೆಯನ್ನು ಉಟ್ಕೊಳ್ತಾನಂತೆ. ಪುಡಿಗತ್ತರಿಯಂ ತಲೆಯೊಳ್ ತೀವಿ ಪೊಯ್ದು ಕಸ್ತೂರಿಯನ್ನ ತಲೆಗೆ ಹಾಕೊಂಡು, ಅಂದ್ರೆ ಕ್ಲೀನ್ ಆಗಿ ತಲೆಯೆಲ್ಲ ಬಾಚಿಕೊಂಡು ಹಾಕೊಂಡು, ಪಸಿಯ ನೇತ್ರ ದಸಿಯ ಪಾಳೆಯೊಳ್ ತಲೆನವಿರಂ ಪಚ್ಚಗಂಟಿಕ್ಕಿ, ಹಸಿರು ಬಣ್ಣದ ನವಿರಾಗಿರುವಂತಹ ಆ ಒಂದು ಬಾಚಣಿಗೆ ರೀತಿಯಲ್ಲಿ ಇಟ್ಕೊಂಡು ಅದನ್ನ ಕೂತ್ಕೊಂಡು ಸರಿಯಾಗಿ ಹಿಂದಕ್ಕೆ ಬಾಚಿ ಗಂಟನ್ನ ಹಾಕೊಳ್ತಾನೆ. ಮಣಿಮಯ ಮಕುಟಮಂ ಕವಿದು ತೋರನಲ್ಲಿಯ ಕಾಯಂ ಪಿರಿದವಿತ್ತ ಮುತ್ತಿನ ಬ್ರಹ್ಮಸೂತ್ರಮಂ ಎಳಲಿಕ್ಕಿ, ರತ್ನದಂತಹ ರತ್ನ ಖಚಿತವಾದಂತಹ ಕಿರೀಟವನ್ನ ತಲೆಗೆ ಹಾಕೊಂಡು, ಈ ನೆಲ್ಲಿಕಾಯಿಗಿಂತ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ದಪ್ಪಿರುತ್ತೆ, ಆ ಅದಕ್ಕಿಂತಲೂ ಬಹಳ ದೊಡ್ಡದಾದಂತಹ ಮುತ್ತಿನ ಯಜ್ಞೋಪ ಏನು ರುದ್ರಾಕ್ಷಿಗಳ ರೀತಿಯಲ್ಲಿ ಇರುವಂತಹದನ್ನ ಜೋಲು ಬಿಟ್ಕೊಳ್ತಾನೆ. ಈ ಎಲ್ಲ ಅಲಂಕಾರಗಳಿಂದ ಪಸದನಂ ಎನಗೆ ಎಂದು ಇಂದಿನಿತೆ ಎಂಬಂತೆ ಬಂದು ಮದ್ರರಾಜಂಗೆ ಪೊಡವಿಟ್ಟು, ಮದ್ರರಾಜ ಶಲ್ಯ ಇದೆಲ್ಲವನ್ನ ಹಾಕೊಂಡು ರೆಡಿಯೆಲ್ಲ ಆಗಿ ಯುದ್ಧಕ್ಕೆ ಸನ್ನದ್ಧನಾಗಿ ಶಲ್ಯರ ಹತ್ರ ಬಂದು ನಮಸ್ಕರಿಸ್ತಾನೆ. ಪೊಡಬಟ್ಟು ಮದ್ರರಾಜಂಗೆ ಪೊಡಬಟ್ಟು ಸನ್ನಣಂಗಳನ್ನು ಎಲ್ಲಮ್ ಮಾತನಿಗೆ ನೆರೆಯೇ ತುಳಿಸಿ, ಅದೊಂದು ಶಲ್ಯ ಹಾಕೊಳ್ಬೇಕಾದಂತಹ ಒಂದಷ್ಟು ಕವಚಗಳಿಗೆಲ್ಲ ಈತನೆ ಅಸಿಸ್ಟ್ ಮಾಡ್ತಾನೆ. ಅದೊಂದು ರೀತಿಯಾದಂತಹ ಸಂಪ್ರದಾಯ, ಸಾರಥಿಗೆ ಇವನೇ ಹೋಗಿ ಎಲ್ಲವನ್ನ ಹಾಕಿ ನಮಸ್ಕರಿಸಿ ನಿಲ್ಲುವಂತದ್ದು. ಹೀಗೆ ಪ್ರತಿಯೊಂದು ಇಂಚಿಂಚು ಡೀಟೇಲ್ ಗಳನ್ನ ಪಂಪ ಬಹಳ ಅದ್ಭುತವಾಗಿ ಕೊಡ್ತಾನೆ. ಆತನ ಕಾವ್ಯಶಕ್ತಿಗೋಸ್ಕರ ನಾನು ಇದನ್ನ ಇಲ್ಲಿ ಯೂಸ್ ಮಾಡಿರುವಂಥದ್ದು. ಯುದ್ಧ ಅಂದ ಮೇಲೆ ಎರಡೂ ಪಡೆಗಳಲ್ಲಿ ಹೋರಾಟಗಳನ್ನ ಮಾಡ್ತಾ ಮಾಡ್ತಾ ಒಮ್ಮೊಮ್ಮೆ ಮುಖಾಮುಖಿಯಾಗುವಂಥದ್ದನ್ನ ಸಾಧಾರಣವಾಗಿ ನಾವು ಗಮನಿಸ್ತೀವಿ. ಪಾಂಡವರ ಕಡೆಯಲ್ಲಿ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರು ರೆಪ್ರೆಸೆಂಟ್ ಮಾಡ್ತಾ ಇದ್ರೆ, ಕೌರವರ ಕಡೆ ಕರ್ಣ, ದುರ್ಯೋಧನ, ದುಶಾಸನ, ವೃಷಸೇನ, ಶಲ್ಯ ಇವರು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಹೀಗೆ ಹೋರಾಟ ಮಾಡ್ತಾ ಮಾಡ್ತಾ ಒಂದು ಹಂತದಲ್ಲಿ ಧರ್ಮರಾಯನು ಕರ್ಣರು ಮುಖಾಮುಖಿ ಆಗ್ತಾರೆ. ಪಾಂಡವರನ್ನ ರೆಪ್ರೆಸೆಂಟ್ ಮಾಡ್ತಿರುವಂತಹ ಧರ್ಮರಾಯ, ಕೌರವರನ್ನ ರೆಪ್ರೆಸೆಂಟ್ ಮಾಡ್ತಿರುವಂತಹ ಕರ್ಣರು ಇಬ್ರು ಕೂಡ ಮುಖಾಮುಖಿ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಫ್ಲಾಶ್ ಬ್ಯಾಕ್ಗೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಕುರುಕ್ಷೇತ್ರ ಯುದ್ಧದ ಪ್ರಾರಂಭದ ಹಂತದಲ್ಲಿ, ಅಂದ್ರೆ ಯುದ್ಧ ಇನ್ನು ಪ್ರಾರಂಭ ಆಗಿರಲ್ಲ ಆಗ, ಕೃಷ್ಣ ಒಮ್ಮೆ ಟ್ರೈ ಮಾಡಿರ್ತಾರೆ ಕರ್ಣನ ಪಕ್ಕಕ್ಕೆ ಕರೆದು ತನ್ನ ಹಿನ್ನೆಲೆಯನ್ನೆಲ್ಲ ಹೇಳ್ಕೊಂಡಿರ್ತಾನೆ. ಕರ್ಣ, ನೀನು ನಿಜವಾಗಿಯೂ ಒಬ್ಬ ಪಾಂಡವ ಆಗಬೇಕಾಗಿತ್ತು, ಯಾವುದೋ ಒಂದು ಗಳಿಗೆನಲ್ಲಿ ನೀನು ಬೆಸ್ತನಾಗಿ ಬೆಳೆದಿದ್ದೀಯಾ, ಈಗಲೂ ಲೇಟ್ ಆಗಿಲ್ಲ, ಕಾಲ ಮಿಂಚಿಲ್ಲ, ನೀನೇನ್ ಮಾಡಬಹುದು, ಪಾಂಡವರ ಪಾಳ್ಯಕ್ಕೆ ಬಂದುಬಿಡು, ಯುದ್ಧವನ್ನ ಗೆದ್ದ ನಂತರ ನೀನೇ ರಾಜನಾಗ್ತೀಯ, ಹಸ್ತಿನಾಪುರಕ್ಕೆ ನೀನೇ ಒಡೆಯನಾಗ್ತೀಯ, ಯೋಚನೆ ಮಾಡು ಅಂತ ಹೇಳಿ ಕೃಷ್ಣ ಒಂದನ್ನು ಹೇಳಿರ್ತಾನೆ. ಅದಕ್ಕೆ ಇಲ್ಲ ಆಗಲ್ಲ ಅಂತ ಹೇಳಿರ್ತಾನೆ ಕರ್ಣ. ಅದು ಸಾಲದು ಅಂತ ಹೇಳಿ ಕೃಷ್ಣ ಮತ್ತೆ ಕುಂತಿಯನ್ನ ಮುಂದೆ ಕಳಿಸಿರ್ತಾನೆ. ನೋಡು, ನಿನ್ನ ತಾಯಿಯಾಗಿ ಸ್ವಲ್ಪ ಕನ್ವಿನ್ಸ್ ಮಾಡ್ತೀಯ ನೋಡು ಕರ್ಣನನ್ನ, ಈ ಯುದ್ಧವನ್ನ ಅವಾರ್ಡ್ ಮಾಡಬಹುದು ಅಂತ ಹೇಳಿ ಕಳಿಸಿರ್ತಾನೆ. ಕುಂತಿ ಬಂದು ಅಗೇನ್ ಶಿ ಟ್ರೈಸ್ ಟು ಕನ್ವಿನ್ಸ್, ಯಾವ್ದೊಂದು ಕೆಟ್ಟ ಗಳಿಗೆಯಲ್ಲಿ ನನಗೆ ಸಿಕ್ಕಂತಹ ವರವನ್ನ ನಾನು ದುರುಪಯೋಗ ಪಡಿಸಿಕೊಂಡು ನೀನು ಹುಟ್ಟಬೇಕಾಯ್ತು, ಆದ್ರೆ ಸಮಾಜದ ಕಟ್ಟಳೆಗೆ ನಾನು ಹೆದರುಕೊಂಡು ನಿನ್ನನ್ನ ಬಿಟ್ಟುಬಿಟ್ಟೆ, ನಾನು ನೀನು ಬೆಸ್ತ ಕುಟುಂಬದಲ್ಲಿ ಹುಟ್ಟಿದೀಯಾ, ಆದ್ರೆ ನಿಜವಾಗಿಯೂ ನೀನು ಪಾಂಡವ, ಪಂಚಪಾಂಡವರಿಗೆ ನೀನೇ ಹಿರಿಕನಾಗಬೇಕು ಅಂತೆಲ್ಲ ಹೇಳಿ ಒಂದಷ್ಟು ಅಂಶಗಳನ್ನ ಹೇಳ್ತಾಳೆ. ಆದ್ರೆ ಇಲ್ಲ, ನನ್ನ ಸ್ನೇಹಿತನ ನಾನು ಬಿಡಲ್ಲ, ನನ್ನ ಸ್ವಾಮಿನಿಷ್ಠೆಯನ್ನು ನಾನು ಬಿಡಲ್ಲ ಅಂತ ಹೇಳಿ ಕರ್ಣ ದುರ್ಯೋಧನ ಪರವಾಗಿ ಮಾತನಾಡುವಂಥದ್ದು. ಕೊನೆಗೆ ಒಂದು ರಿಕ್ವೆಸ್ಟ್ನ ಮಾಡ್ತಾಳೆ ಕುಂತಿ, ಆಯ್ತು ನೀನು ದುರ್ಯೋಧನ ಪರವಾಗಿಯೇ ನೀನು ಯುದ್ಧವನ್ನು ಮಾಡು, ಆದ್ರೆ ಪಾಂಡವರನ್ನ ನೀನು ಸಾಯಿಸಕ್ ಹೋಗ್ಬೇಡ, ಯುದ್ಧದಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡ್ತೇ ಮಾಡು, ಆದ್ರೆ ಪಾಂಡವರನ್ನ ನೀನು ಕೊಲ್ಲಬೇಡ ಅಂತ ಹೇಳಿ ಒಂದು ಮಾತನ್ನ ತಗೊಂಡಿರ್ತಾಳೆ. ಅದಕ್ಕೆ ಕರ್ಣ ಒಪ್ಕೊಂಡಿರ್ತಾನೆ, ಆಯ್ತು ನೀ ಹೇಳಿದಂತಾಗ್ಲಿ ತಾಯಿ ಅಂತ ಹೇಳಿ ಕಳಿಸಿಕೊಟ್ಟಿರ್ತಾನೆ. ಇದು ಹಿಂದೆ ನಡೆದಿರುವಂತಹದ್ದು. ಈ ಹಂತದಲ್ಲಿ ಬ್ಯಾಕ್ ಟು ದುರ್ಯೋಧನ ಮತ್ತು ಕರ್ಣರ ಫೇಸ್ ಟು ಫೇಸ್ ಆಗುವಂತಹ ಸಂದರ್ಭದಲ್ಲಿ ಇದು ಸ್ವಲ್ಪ ಮಟ್ಟಿಗೆ ನಮ್ಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಕರ್ಣನ ಪಾತ್ರ ಹೇಗೆ ಬೇರೆ 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 ಆಯಾಮಗಳನ್ನ ತಗೊಳ್ತಾ ಹೋಗುತ್ತೆ ಅನ್ನೋದಕ್ಕೆ ಇದು ಒಂದು ಬಹಳ ಮುಖ್ಯವಾಗಿರುವಂತಹ ವಿಭಾಗ ಆಗಿರುತ್ತೆ. ಸೊ ಈಗ ಧರ್ಮರಾಯ ಕರ್ಣರ ಮುಖಾಮುಖಿಯಾಗಿದೆ, ಆ ಒಂದು ಭಾಗವನ್ನು ನಾನು ಇಲ್ಲಿ 117ನೇ ಕಾವ್ಯ ವಿಭಾಗದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ, ಗಮನಿಸಿ. ಯಮಸುಧನಂ ಮಣ್ಮಿ ಸತ್ತೇನು ತಂ ನಿಶಿತಾಸ್ತ್ರಮಂ ಮುಚ್ಚಿಗೊಂಡು ವಕ್ಷಮನ್ನಿರದೆ ಎಚ್ಚಡೆ ಎಚ್ಚ ಶರಮಂ ಕಲಿ ಚಕ್ಕನೆ ಕೀಳ್ತು ಉರ ಪ್ರದೇಶಮಿಸೆ ನೆತ್ತರು ಉಕ್ಕಿ ಪತಿ ಮುಚ್ಚೆಯೊಳ್ಳಿಚ್ಚೆಗೆಟ್ಟು ಜೊಲ್ದೊಡೆ ಆದಮೇ ನಸುನುಂದು ನಂದಿಸದೆ ತನ್ನನೆ ನಿಂದಿಸಿದಂ ದಿನೇಶಜಂ. ಧರ್ಮರಾಯ ಒಂದು ಬಾಣ ಪ್ರಯೋಗವನ್ನು ಮಾಡ್ತಾನೆ ಕರ್ಣನ ಮೇಲೆ. ಯಮಸುಧನಂ ಅಣ್ಮಿ ಸತ್ತೇನು ತಮ್ಮ ನಿಶಿತಾಸ್ತ್ರಮಂ ಮುರ್ಚಿಗೊಂಡು, ಯಮಸುತ ಅಂದ್ರೆ ಧರ್ಮರಾಯ ಕರ್ಣನನ್ನ ಸಾಯಿಸಲೆಂದು ಒಂದು ಬಾಣ ಪ್ರಯೋಗವನ್ನು ಮಾಡ್ತಾನೆ, ಆದ್ರೆ ಅದು ಕರ್ಣನಿಗೆ ಹೊಕ್ಕತ್ತೆ, ಅದು ಏನು ಗಾಯ ಮಾಡತ್ತಷ್ಟೇ ಅದನ್ನ ಸಾಯಿಸಕ್ಕಾಗಲ್ಲ. ಹೆಚ್ಚು ಶರಮಂ ಕಲಿ ಚಕ್ಕನೆ ಕೀಳ್ತು ಉರ ಪ್ರದೇಶ ಮಮ್ಮಿಸೆ, ಅದೇ ಬಾಣವನ್ನ ಕಿತ್ತು ಕರ್ಣ ಧರ್ಮರಾಯನಿಗೆ ಪ್ರಯೋಗಿಸ್ತಾನೆ, ಅದು ಅವನನ್ನ ಹೊಕ್ಕುತ್ತೆ, ಧರ್ಮರಾಯನಿಗೆ ಹೊಕ್ಕುತ್ತೆ. ಮುಚ್ಚೆಯೊಳ್ಳಿಚ್ಚೆಗೆಟ್ಟು ಮೂರ್ಚೆಗೆಟ್ಟು ಬಿಡ್ತಾನೆ ಧರ್ಮರಾಯ, ಅದಕ್ಕೆ ಹೊಡೆದ ಏಟಿಗೆ ಮೂರ್ಛೆ ಗೆಟ್ಟು ಬಿಡ್ತಾನೆ, ಬಿದ್ದು ಹೋಗ್ತಾನೆ. ನೋಡಿ, ಧರ್ಮರಾಯನ ಇಂಟೆನ್ಷನ್ ಇದ್ದಿದ್ದು ಕರ್ಣನನ್ನ ಸಾಯಿಸುವುದಕ್ಕೆ ಅಂತ ಹೇಳಿ ಹೊಡೆದದ್ದು, ಆದ್ರೆ ಕರ್ಣನಿಗೆ ಅದೇನು ಮಾಡಲ್ಲ. ಕರ್ಣನ ಇಂಟೆನ್ಷನ್ ಇದ್ದಿದ್ದು ಧರ್ಮರಾಯನನ್ನ ಘಾಸಿಗೊಳಿಸಬೇಕು ಅಂತ ಅಷ್ಟೇ, ಸಾಯಿಸಬೇಕು ಅಂತ ಇಂಟೆನ್ಷನ್ ಇರಲಿಲ್ಲ, ಕಾರಣ ಕುಂತಿಗೆ ಮಾತನ್ನ ಕೊಟ್ಟಿದ್ದ. ಹಾಗಾಗಿ ಬಹಳ ನಯವಾಗಿ ಬಾಣ ಬಿಡ್ತಾನೆ, ಆದರೂ ಕೂಡ ಧರ್ಮರಾಯ ಬಿದ್ದು ಹೋಗ್ತಾನೆ, ಮೂರ್ಛೆಗೆಟ್ಟು ಬಿದ್ದು ಹೋಗ್ತಾನೆ. ಜೊಲ್ದೊಡೆ ಆದಮೇ ನಸುನೊಂದು ನಂದಿಸದೆ ತನ್ನ ನಿಂದಿಸನ್ ದಿನೇಶಜಂ, ಆಗ್ತಿಲ್ವಲ್ಲ ಅಂತ ಹೇಳಿ
ಅಂದ್ರೆ ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾನೆ. ಈ ಕಡೆ ಧರ್ಮರಾಯನ ಕುಂದ್ರೆ ದುರ್ಯೋಧನನಿಗೆ ಬಹಳ ಖುಷಿಯಾಗುತ್ತೆ, ಆದ್ರೆ ಈ ಕಡೆ ಮಾತನ್ನ ಕೊಟ್ಟಿದ್ದಾನೆ ಕುಂತಿಗೆ, ಈ ಒಂದು ಭೇದದಲ್ಲಿ ಇದ್ದಾನೆ, ಪೂರ್ಣವಾಗಿ ಕೊಲ್ಲೋದಕ್ಕಾಗ್ತಿಲ್ಲ ಅಂತ ಹೇಳಿ ತನ್ನನ್ನು ತಾನೇ ಶಪಿಸ್ಕೊಳ್ತಾನೆ ಕರ್ಣ. ವಚನ ಗಮನಿಸಿ, ಅಂತೂ ಕುಂತಿಗೆ ನಾಲ್ವರೊಳ್ಳ ಆರುಮಂ ಕೊಲ್ಲನೆಂದು ನುಡಿದ. ಕುಂತಿಗೆ ನಾ ಹೇಳಿದ ಫ್ಲಾಶ್ ಬ್ಯಾಕ್, ನಾಲ್ವರೊಳ್ಳ ಆರುಮಂ ಕೊಲ್ಲನೆಂದು ನುಡಿದ. ಯಾರನ್ನ ನಾನು ಕೊಲ್ಲಲ್ಲ, ನಾಲ್ವರೊಳು ನಕುಲ ಸಹದೇವರು ಇಬ್ಬರು ಕೂಡ ಒಂದೇ ಲೆಕ್ಕ ಅಂತ ತಗೊಂಡು ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವರು ನಾಲ್ಕು ಅಂತ ಲೆಕ್ಕ ಬರುತ್ತೆ. ನಾಲ್ವರೊಳ್ಳ ಆರುಮಂ ಕೊಲ್ಲನೆಂದು ನುಡಿದ, ಯಾರನ್ನು ನಾನು ಸಾಯಿಸಲಿಲ್ಲ. ತನ್ನ ತನ್ನಿಗೆ ಬಂದ ನಮ್ಮ ಬಂಧುಪದೆಂದು ತನ್ನ ಸತ್ಯವಾಕಕ್ಕೆ ಭಂಗ ಉಂಟಾಗುತ್ತೆ ಅಂತ ಹೇಳಿ ಕರ್ಣಂ ಚಿಂತಿಸುತ್ತಿದ್ದ. ಇತ್ತಲ್ ಅರಸನಂ ಪೆಳಗಿಕ್ಕಿ ನಕುಲ ಸಹದೇವರು ಇರುವರಂ ಬಂದು ಅಂತೊಡೆ. ಈಗ ನಕುಲ ಸಹದೇವರು ಅದನ್ನ ಗಮನಿಸ್ತಾರೆ. ಕರ್ಣ ಬಾಣ ಹೊಡೆದಿದ್ದಾನೆ, ಒಂದು ರೀತಿಯ ಬೇಜಾರಿನಲ್ಲಿದ್ದಾನೆ. ದುರ್ಯೋಧನನ್ನು ಸಂತೋಷ ಪಡಿಸಕ್ಕಾಗ್ತಿಲ್ಲ, ಈ ಕಡೆ ಕುಂತಿಯ ಮಾತು ಕೂಡ ಒಂದು ಕಡೆ ಇದೆ ಅಂತ ಹೇಳಿ ಒಂದು ರೀತಿಯ ಆತಂಕದಲ್ಲಿದ್ದಾನೆ. ಈ ನಡುವೆ ನಕುಲ ಸಹದೇವರು ಅಣ್ಣನಾದಂತಹ ಧರ್ಮರಾಯ ಬಿದ್ದು ಹೋಗಿರೋದನ್ನ ಗಮನಿಸ್ತಾರೆ. ಅವರು ಬರ್ತಾರೆ ಈ ಕಡೆ ಬಿದ್ದಿರುವ ಜಾಗಕ್ಕೆ. ಆಗ ಕರ್ಣ ಶಲ್ಯರ ಕಡೆ ತಿರುಗ್ತಾನೆ. ಶಲ್ಯರ ಕಡೆ ತಿರುಗ್ಬಿಟ್ಟು ಏನ್ ಮಾಡಬಹುದು ಈಗ, ನಕುಲ ಸಹದೇವರ ಮೇಲೆ ಅಟ್ಯಾಕ್ ಮಾಡ್ಲ ನಾನು ಅನ್ನೋ ರೀತಿನಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಗೊತ್ತು ಕರ್ಣನಿಗೆ, ಶಲ್ಯರಿಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ನಕುಲ ಸಹದೇವರನ್ನ ನಾನು ಸಾಯಿಸಬೇಕಂತ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ ಅಂತ ಹೇಳೋದು ಗೊತ್ತಿದೆ. ಅದು ಅವನಿಗೆ ಬೇಕಾಗಿರುವಂಥದ್ದು, ಕರ್ಣನಿಗೂ ಅದೇ ಬೇಕಾಗಿರುವಂಥದ್ದು, ಈ ಹುಡುಗರನ್ನ ಯಾಕೆ ಸಾಯಿಸಬೇಕು ಅಂತ ಹೇಳಿ. ಎನಿವೇಸ್ ಕುಂತಿಗೆ ಮಾತು ಕೊಟ್ಟಾಗಿದೆ, ಸಾಯಿಸ್ತಿರ್ಲಿಲ್ಲ, ಬಟ್ ಅವನೇ ನಿರ್ಧಾರ ತಗೊಳ್ಳೋಕ್ಕಿಂತ ಶಲ್ಯರ ಕಡೆಯಿಂದ ಹೇಳಿಸಬಹುದು ಅಂತ. ಇದಕ್ಕೆ ಕಾರಣ ಶಲ್ಯರ ತಂಗಿ ಮಾದ್ರಿ, ಮಾದ್ರಿಯ ಮಕ್ಕಳೇ ಈ ನಕುಲ ಸಹದೇವರು. ಅಂದ್ರೆ ಸೋದರ ಮಾವ ಇಲ್ಲ ಅಂತ ಹೇಳ್ತಾನೆ ಅಂತ ಕರ್ಣನಿಗೆ ಗೊತ್ತು. ಹಾಗಾಗಿ ಶಲ್ಯರ ಹತ್ರ ತಿರುಗ್ತಾನೆ. ತಿರುಗಿ ಏನ್ ಮಾಡ್ಲಿ ಅಂತ ಕೇಳಿದಾಗ, ಶಲ್ಯನ ಮನಮಂ ನೋಡಲೆಂದು ಪರೀಕ್ಷೆ ಮಾಡಲೆಂದು ಬೆಸಗೊಂಡುಡೆ ತನ್ನಳಿಯಂದಿರ ಸಾವಿಂಗೆ ಅರದೆ ಶಲ್ಯನು ಇಂತೆಂದನ್. ಸೋದರಳಿಯರ ಒಂದು ಅಳಿವಿಗೆ ತಾನೇ ಯಾಕೆ ಕಾರಣ ಆಗ್ತಾನೆ ಅಂತ ಹೇಳಿ ಶಲ್ಯ ಬೇರೆ ರೀತಿಯಾಗಿ ಟ್ವಿಸ್ಟ್ ಮಾಡ್ತಾನೆ. ಮತ್ತೆ ಇಲ್ಲಿ ಒಂದು ಗಮನಿಸಬೇಕಾಗಿರುವಂತಹ ವಿಚಾರ ಏನಂತ ಹೇಳಿದ್ರೆ, ಭೀಷ್ಮ ದ್ರೋಣ ಶಲ್ಯ ಎಲ್ಲರೂ ಕೂಡ ಪಕ್ಷಪಾತಿಯಾಗಿ ಕೆಲಸ ಮಾಡುವಂಥದ್ದು. ಪಾಂಡವರ ಕಡೆಯಲ್ಲಿ ನೆಂಟರಿದ್ದಾರೆ, ಎಲ್ಲರೂ ಒಬ್ರಿಗೊಬ್ಬರೇ ಅಲ್ವಾ ದಾಯಾದಿಗಳಾಗಿರೋದ್ರಿಂದ ನೆಂಟರುಗಳಿದ್ದಾರೆ, ಮತ್ತು ಎಲ್ಲೋ ಒಂದು ಕಡೆ ಪಾರ್ಶಾಲಿಟಿ ಮಾಡಿದಿರ್ತಾರೆ. ಈ ಪಕ್ಷಪಾತಿತನದಿಂದಲೇ ಅರ್ಧಕ್ಕರ್ಧ ಕೌರವರು ಸೋಲುವಂಥದ್ದು ಅನ್ನೋದು ಕೂಡ ಇಲ್ಲಿ ಗಮನಾರ್ಹವಾದಂಥ ವಿಚಾರ. ಕರ್ಣ ಶಲ್ಯರಿಗೆ ಕೇಳಿದಾಗ ಏನ್ ಮಾಡ್ಲಿ ಅಂತ ಕೇಳಿದಾಗ ಶಲ್ಯ ಹೀಗೆ ಹೇಳ್ತಾರೆ, ಎರೆದನ ಪೆಂಪುಂ ಆಂತ ಅಧಿಕನ ಅಪ್ಪನ ಪೆಂಪುಂ ಈವ ಕಾವ ನಿನ್ನ ಎರಡು ಗುಣಗಳನ್ನು ಬಯಸುತ್ತಿರ್ಪುವು. ಆಗ ಶಲ್ಯ ಇಂಡೈರೆಕ್ಟ್ ಆಗಿ ಕರ್ಣನನ್ನ ಹೊಗಳುತ್ತಾ ಹೊಗಳುತ್ತಾ ನಕುಲ ಸಹದೇವರ ಮೇಲೆ ಅಟ್ಯಾಕ್ ಮಾಡಬಾರದು ಅಂತ ಹೇಳೋ ಕಾರಣಕ್ಕೋಸ್ಕರ, ಎರೆದನೆ ಪೆಂಪುಂ ಆಂತ ಅಧಿಕನ ಅಪ್ಪನ ಪೆಂಪುಂ ಈವ ಕಾವ ನಿನ್ನ ಎರಡು ಗುಣಗಳನ್ನು ಬಯಸುತ್ತಿರ್ಪುವು. ಈ ಎರಡು ಗುಣಗಳು ಏನು? ದಾನವನ್ನ ಮಾಡುವಂಥದ್ದು ಮತ್ತು ಎದುರಾಳಿಗಳ ಮೇಲೆ ಮೀರುವಂಥದ್ದು, ಅವರ ಕೀರ್ತಿಗಳನ್ನ ಮೀರಿ ನೀನು ಬೆಳೆದಿರುವಂತಹ ಈ ಎರಡೂ ಗುಣಗಳಿದೆಯಲ್ಲ ಕರ್ಣ, ಅದು ಈಗ ಬಯಸ್ತಾ ಇದೆ, ನಿನ್ನಿಂದ ಬಯಸ್ತಾ ಇರುವಂತಹ ಗುಣಗಳು ಈಗ. ಅದಕ್ಕೆ ನೀನೇನ್ ಮಾಡು, ಇನ್ನೊಳು ಇವಂದಿರನ್ ಏತರೊಳ್ದೊರೆ, ಈಗಿರುವಾಗ ಇವರಿಬ್ರು ನಿನಗೇನ್ ಸಮ, ನಕುಲ ಸಹದೇವರು ಏನ್ ಸಮ ನಿನಗೆ, ನೀನು ಇವರೆಲ್ಲರನ್ನ ಮೀರಿದಂತವನು. ದೊರೆವೆತ್ತ ಕಾಳಗದ ಗೆಲ್ಲದ ಸೋಲದ ಮಾತು ನಿನ್ನೊಳಂ ನರನೊಳಂ ಇದುರ್ದು ಊಹಿಗೆ ಸಿಸುಗಳ ಶಿಬಿರಕ್ಕೆ ಬಳಲದ ಭೂಪನಂ. ಇವರು ನಿನಗೆ ಲಾಯಕ್ಕಿಲ್ಲ ಬಿಡು, ಈ ಇಬ್ರು ಹುಡುಗರಿದ್ದಾರಲ್ಲ ಪಾಪ ಇವರು, ಇವರು ನಿನಗೆ ಲಾಯಕ್ಕಿಲ್ಲ. ನಿನಗೆ ಸಮನಾಗಿರೋದು ಯಾರು? ನಿನ್ನೊಳಂ ನರನೊಳಂ ಇರ್ದುದು, ನಿನ್ನ ಸಮಾನತೆ ಇರುವಂತದ್ದು ಅರ್ಜುನನಲ್ಲಿ, ಅರ್ಜುನನ ಜೊತೆ ನೀನು ಹೋರಾಟ ಮಾಡಬೇಕು. ಈ ಇಬ್ಬರಿದ್ದಾರಲ್ಲ ಊಹಿಗೆ ಸಿಸುಗಳ ಶಿಬಿರಕ್ಕೆ ಬಳಲದ ಭೂಪನಂ. ಧರ್ಮರಾಯ ಬಿದ್ದು ಹೋಗಿದ್ದನಲ್ಲ, ಇವನನ್ನ ಶಿಬಿರಕ್ಕೆ ಕ್ಯಾಂಪ್ಗೆ ಅಂದ್ರೆ ಡೇರೆಗೆ ವಾಪಸ್ ಕಳಿಸೋದಕ್ಕೆ ಸಹಾಯ ಮಾಡೋದಕ್ಕೆ ಬಿಟ್ಬಿಡು. ನಕುಲ ಸಹದೇವರು ಧರ್ಮರಾಯನ ಎತ್ಕೊಂಡು ಹೋಗಿ ಆ ಡೇರೆಯಲ್ಲಿ ಮಲಗಿಸ್ತಾರೆ. ನೀನು ಅರ್ಜುನನ ಫೋಕಸ್ ಮಾಡು, ಇವರಿಬ್ಬರನ್ನ ಬಿಟ್ಬಿಡು ಅಂತ ಹೇಳಿ ಈ ಕಡೆ ಪಕ್ಷಪಾತಿಯಾಗಿ ಈ ಕಡೆ ಹೇಳುವಂಥದ್ದು. ಅಂದ್ರೆ ನಕುಲ ಸಹದೇವರಿಗೆ ಏನು ಆಗದೆ ಇರಲಿ ಅಂತ ಶಲ್ಯ ಹೇಳುವಂಥದ್ದು ಒಂದು ಕಡೆ, ಕರ್ಣನಿಗೂ ಒಂದು ರೀತಿ ಅದೇ ಬೇಕಾಗಿತ್ತು. ಅವರ ಮಾತು ಕೇಳಿದಂಗೂ ಆಯಿತು, ಈ ಕಡೆ ನಕುಲ ಸಹದೇವರನ್ನ ಅಟ್ಯಾಕ್ ಮಾಡದಿರೋ ಹಾಗೆ ಕೂಡ ಆಯಿತು. ಸೊ ಕರ್ಣ ಇಲ್ಲಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ತಂತ್ರವನ್ನು ಉಪಯೋಗಿಸ್ಕೊಳ್ತಾನೆ. ಇದು ಕರ್ಣನ ದೊಡ್ಡ ಗುಣವೂ ಹೌದು ಮತ್ತು ಅವನ ವೀಕ್ನೆಸ್ ಕೂಡ ಹೌದು. ಕರ್ಣ ಮನಸ್ಸು ಮಾಡಿದ್ರೆ ಮೂರು ಜನ ಒಂದೇ ಸಲ ಸಿಕ್ಬಿಡ್ತಿದ್ರು, ಧರ್ಮರಾಯ ನಕುಲ ಸಹದೇವರು ಒಂದೇ ಸಲ ಸಿಕ್ಬಿಡ್ತಾ ಇದ್ರು, ಮೂರು ಜನ ಹೋಗ್ತಿದ್ರು. ಆದ್ರೆ ತಾನು ಹಿಂದೆ ತಗೊಂಡಂತಹ ಮಾತು ಮತ್ತು ಶಲ್ಯರನ್ನ ಕೇಳ್ತೀನಿ ಅಂತ ಅಂದುಕೊಂಡ ಕಾರಣ ಅದು ನೆರವೇರಿಸಕ್ಕೆ ಆಗಲ್ಲ. ಮುಂದೆ ಒಂದು ಸಾಲನ್ನ ಸುಮ್ಮನೆ ಕೊಟ್ಟಿದೆ ನೋಡಿ, ಅದಲ್ಲದೆಯೂ ಮತ್ತ ದುರ್ಯೋಧನಂಗಂ ಭೀಮಂಗಂ ಅನುವರಂ ಪುನರ್ದಿರ್ದುದು. ಅಷ್ಟೇ ಅಲ್ಲ, ನೀನು ಅರ್ಜುನ ನೀನು ಫೈಟ್ ಮಾಡ್ಬೇಕು ಹೌದು, ಅದ್ ಸಪರೇಟು, ಇವರಿಬ್ಬರನ್ನ ಧರ್ಮರಾಯರನ್ನ ಎತ್ಕೊಂಡು ಹೋಗಿ ಕ್ಯಾಂಪ್ಗೆ ಸೇರಿಸುವಂತದಕ್ಕೆ ಬಿಟ್ಬಿಡು. ಅದಷ್ಟೇ ಅಲ್ಲದೆ ದುರ್ಯೋಧನ ಭೀಮ ಕೂಡ ಈಗ ಯುದ್ಧಕ್ಕೆ ಆ ಕಡೆ ಬೇರೆ ಕಡೆ ರೆಡಿ ಆಗ್ತಿದ್ದಾರೆ. ನೀನು ದುರ್ಯೋಧನ ಅಸಿಸ್ಟೆನ್ಸ್ಗೆ ಹೋಗ್ಬೇಕಾಗತ್ತಲ್ಲಿ, ಇವ್ರನ್ನೆಲ್ಲ ಬಿಟ್ಬಿಡು, ಇವ್ರ ಯಾರು ಲೆಕ್ಕಕ್ಕಿಲ್ಲ. ದುರ್ಯೋಧನ ರಾಜನ ಸೇಫ್ಟಿ ಮುಖ್ಯ ಅಲ್ವಾ, ನಿನ್ನ ಸೇನಾಧಿಪತಿ ಆ ಕಡೆ ಹೋಗ್ಬೇಕಲ್ವಾ ನೀನು, ಬಾ ಅಂತ ಹೇಳಿ ಶಲ್ಯ ಈ ಕಡೆಗೆ ತನ್ನ ಪಕ್ಷಪಾತಿಯನ್ನ ತೋರಿಸುವ ಸಲುವಾಗಿ ಈ ಕಡೆಗೆ ಮತ್ತೆ ಪಾಂಡವರ ಮೇಲೆ ಅಟ್ಯಾಕ್ ಮಾಡೋದು ಬೇಡ, ಈ ಕಡೆಗೆ ಹೋಗ್ಬೇಡ ಅಂತ ಹೇಳಿ ರಥವನ್ನ ಪಕ್ಕಕ್ಕೆ ತಿರುಗಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಅದಲ್ಲದೆಯೂ ಮತ್ತೆ ದುರ್ಯೋಧನಂಗಂ ಭೀಮಂಗಂ ಅನುವರಂ ಪುನರ್ದಿರ್ದುದು, ಯುದ್ಧಕ್ಕೆ ಅವ್ರು ರೆಡಿ ಆಗ್ತಿದ್ದಾರೆ, ಆ ಕಡೆ ಹೋಗೋಣ ಬಾ ಅಂತ ಹೇಳಿ ರಥವನ್ನ ಆ ಕಡೆ ಚಲಾಯಿಸಿಕೊಂಡು ಹೊರಟ್ಬಿಡ್ತಾರೆ. ಈ ಕಡೆ ನಕುಲ ಸಹದೇವರು ಧರ್ಮರಾಯನ ತಮ್ಮ ಕ್ಯಾಂಪ್ಗೆ ಅಥವಾ ಡೇರೆಗೆ ಕರ್ಕೊಂಡು ಬಂದು ಮಲಗಿಸ್ತಾರೆ.
ಈ ಸುದ್ದಿ ಅರ್ಜುನ ಮತ್ತು ಭೀಮರಿಗೆಲ್ಲ ಮಿಕ್ಕವರಿಗೆಲ್ಲ ಗೊತ್ತಾಗುತ್ತೆ. ದೌಡಾಯಿಸ್ತಾರೆ ಅವರು, ಈ ಕಡೆ ಕ್ಯಾಂಪ್ ಹತ್ರ ಬರ್ತಾರೆ, ಓಡ್ ಬರ್ತಾರೆ, ಧರ್ಮರಾಯನ ಮಲಗಿಸಿದ್ದಾರೆ ಅಂತ ಹೇಳಿ ಯುದ್ಧವನ್ನೆಲ್ಲ ಬಿಟ್ಟು ಬರ್ತಿರುವಂತಹ ಆ ಒಂದು ಬಾಣಗಳಿಂದ ಎಲ್ಲ ತಪ್ಪಿಸ್ಕೊಂಡು ಹೇಗೋ ಬರ್ತಾರೆ. ಅಫ್ಕೋರ್ಸ್ ಕಾರಣ ಇವರೆಲ್ಲ ಅಟ್ಯಾಕ್ ಮಾಡಬೇಕಾದ್ರೆ ಇದನ್ನೆಲ್ಲ ತಪ್ಪಿಸ್ಕೊಂಡೇ ಬರ್ಬೇಕು ಆಕ್ಚುಲಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೇಗೋ ಮಾಡಿಕೊಂಡು ಈಗ ಕ್ಯಾಂಪ್ ಹತ್ರ ಬಂದಿದ್ದಾರೆ. ಧರ್ಮರಾಯ ಮಲಗಿದ್ದಾನೆ, ಕೃಷ್ಣ ಕೂಡ ಅಲ್ಲೇ ಇದ್ದಾನೆ, ಭೀಮ ಇವರೆಲ್ಲ ಅಲ್ಲೇ ವಿಟ್ನೆಸ್ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಧರ್ಮರಾಯ ಒಂದಷ್ಟು ಮಾತುಗಳನ್ನು ಆಡ್ತಾ ಹೋಗ್ತಾನೆ. ಸೊ ಒಂದಷ್ಟು ಪದ್ಯ ವಿಭಾಗದಲ್ಲಿ ಆ ಮಾತುಗಳೆಲ್ಲ ಬರ್ತಾ ಹೋಗ್ತವೆ. ಅದನ್ನು ನಾನು ಓದ್ತಾ ಓದ್ತಾ ಒಂದು ರಫ್ ಐಡಿಯಾ ನಿಮಗೆ ಕೊಡ್ತಾ ಹೋಗ್ತೀನಿ. ಇದು ನಾನು ಹೇಳಿದ ಹಾಗೆ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಅಷ್ಟು ಮುಖ್ಯ ಅಲ್ಲ, ಬಟ್ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಕರ್ಣನ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದ ಅಭಿಪ್ರಾಯಗಳು, ಒಳ್ಳೆಯ ಅಭಿಪ್ರಾಯಗಳು ಇಲ್ಲಿ ಎಸ್ಟಾಬ್ಲಿಷ್ ಆಗುವುದನ್ನು ನಾವು ಗಮನಿಸಬಹುದು. 122ನೇ ಪದ್ಯ ವಿಭಾಗವನ್ನು ಗಮನಿಸಿ. ತಾನುಂ ಹರಿಯುಂ ಭೂಪತಿಯ ಅನತರಾಗಲು ಒಡಮೋಸದು ಪತಿ ಪರಸಿ ಯಮಸ್ಥಾನಮಂ ಎಂತು ಏದಿಸಿರರೋ ಕಾನೀ ನನ್ನ ದೊರೆಯ ಕಲಿಯನು ಉಗ್ರ ಆಹವದೊಳ್. ಕೃಷ್ಣ ಮತ್ತು ಅರ್ಜುನರು ಬರ್ತಾರೆ, ಆಗಷ್ಟೇ ಧರ್ಮರಾಯನಿಗೆ ಎಚ್ಚರ ಆಗುತ್ತೆ, ನಮಸ್ಕಾರವನ್ನ ಮಾಡ್ತಾರೆ. ಇವನು ನಮಸ್ಕಾರವನ್ನ ಮಾಡ್ತಾನೆ, ಆಗ್ಲೇ ಸ್ವಲ್ಪ ಮಟ್ಟಿಗೆ ವ್ಯಂಗ್ಯವಾಗಿ ಹೇಳುವಂತದ್ದು. ಯಮಸ್ಥಾನಮಂ ಎಂತು ಏದಿಸಿದರೋ ಕಾನೀನ ದೊರೆಯ ಕಲಿಯನು ಅಗ್ರ ಆಹವದೊಳ್. ನೀವು ಹೇಗೆ ತಂಪಿಸ್ಕೊಂಡ್ಬಂದ್ರಿ ಆ ಕರ್ಣನ ಪರಾಕ್ರಮದ ಮುಂದೆ, ಇಲ್ಲಿಗೆ ಬಂದ್ರಲ್ಲ ನೀವು, ಹೇಗ್ ತಪ್ಪಿಸ್ಕೊಂಡು ಬಂದ್ರಿಯ? ಆ ರೀತಿಯಾಗಿ ಅಲ್ಲಿ ಹೋರಾಟ ಮಾಡ್ತಿದ್ದಾನೆ, ನೀವು ತಪ್ಪಿಸ್ಕೊಂಡು ಬಂದಿದ್ದೀರಾ ಅಂತಾನೆ ಅರ್ಥ ಅದು ಅಂತ ಹೇಳಿ ಪ್ರಾರಂಭದಲ್ಲಿ ಮೂದಲಿಕೆಯನ್ನ ಮಾಡ್ತಾನೆ. ಹೆಂಗ್ ಬಂದ್ಬಿಟ್ರಿ ಇಲ್ಲಿಗೆ, ಬದುಕುಳಿಗೆ ಬಂದಿದ್ದೀರಲ್ಲ ನೀವು, ಯಮಸ್ಥಾನಮಂ ಎಂತು ಏದಿಸಿರೋ ಯಮಪಟ್ಟಣಕ್ಕೆ ಹೋಗದ್ಬಿಟ್ಟು ಇಲ್ಲಿ ಹೆಂಗ್ ಬಂದ್ಬಿಟ್ರಿ ನೀವು ಅನ್ನೋ ರೀತಿಯಲ್ಲಿ ವ್ಯಂಗ್ಯವನ್ನ ಮಾಡ್ತಾನೆ. ಇಲ್ಲಿ ಒಂದು ತೊಡಕಾಗಿದೆ, ಪಂಪನ ಒಂದು ತೊಡಕಾಗಿರುವಂತದ್ದು. ಕಾನೀನ ಅನ್ನುವಂತಹ ಒಂದು ಪದ ಏನಿದೆ ಅದು ಮದುವೆಗಿಂತ ಮುಂಚೆ ಹುಟ್ಟಿದಂತಹವನು ಅನ್ನುವಂತಹ ಅರ್ಥ ಬರುತ್ತೆ. ಕಾನೀನ ದೊರೆಯ ಕಲಿಯನ ಆಗ್ರಹದೊಳ್ಳ ಅಂತ ಏನ್ ಬರುತ್ತೆ ಅಲ್ಲಿ, ಕಾನೀನ ದೊರೆ ಅಂತ ಹೇಳಿದಾಗ ಕರ್ಣನನ್ನ ಹೋಲಿಕೆ ಮಾಡುವಂಥದ್ದು, ಅದ್ರ ಮದುವೆಗಿಂತ ಹುಟ್ಟಿರುವಂಥದ್ದು ಅಂತ. ಆದ್ರೆ ಧರ್ಮರಾಯನಿಗೆ ಹೇಗೆ ಗೊತ್ತು ಇದು? ಧರ್ಮರಾಯನಿಗೆ ಸತ್ಯ ಗೊತ್ತಿಲ್ಲ, ಗೊತ್ತಿರೋದು ದುರ್ಯೋಧನೆಗೆ ಮಾತ್ರ. ಧರ್ಮರಾಯನಿಗೆ ಹೇಗೆ ಗೊತ್ತು? ಸೊ ಇದೊಂದು ತೊಡಕಾಗಿದೆ, ಬಹುಶಃ ಆವೇಶದಲ್ಲಿ ಪಂಪ ಬರ್ಕೊಂಡು ಹೋಗಿರ್ಬೇಕು, ಧರ್ಮರಾಯನಿಗೆ ಗೊತ್ತಿಲ್ಲ ಇದು. ಮುಂದುವರೆದು 123. ನರನಾರಾಯಣನೆಂಬ ಇರ್ವರೂ ಒಡಗೂಡಿದೊಡೆ ಗೆಲ್ವರಾರುಂ ಒರೊರೊಳ್ ನಿರುತಂ ಎನೆ ನೆಗಳ್ದ ನಿಮ್ಮಿರ್ವರ ದೊರೆಗಂ ಬಗೆ ಒಡೆ ಅಗ್ಗಳಂ ನರರೊಳೆ. ನೀವಿಬ್ರೂ ಸೇರ್ಕೊಂಡು, ಅರ್ಜುನ ಮತ್ತು ಹರಿ ನಾರಾಯಣ ಇಬ್ರು ಸೇರ್ಕೊಂಡು ಹೋರಾಟಕ್ಕೆ ನಿಂತ್ರೆ ಎದುರಾಳಿಗಳು ಅಂತ ಯಾರು ಇರಲ್ಲ, ಇರ್ತಾರ ಖಂಡಿತ ಆಗಿಲ್ಲ. ಆದ್ರೆ ನಿಮ್ಮನ್ನ ಮೀರಿದಂತಹ ಮನುಷ್ಯನೊಬ್ಬ ಇರ್ತಾನೆ ಅನ್ನೋದಾದ್ರೆ ಸಾಧ್ಯನಾ ಅದು? ಎಲ್ಲಾದ್ರೂ ಉಂಟಾ? ಇಲ್ಲ ಅಲ್ವಾ ಅಂತ ಅವರಿಗೆ ಮತ್ತೆ ಪ್ರಶ್ನೆ ಕೇಳ್ತಾರುವಂಥದ್ದು. ಕೃಷ್ಣ ಮತ್ತು ಅರ್ಜುನರು ಎದುರುಗಡೆ ನಿಂತಿದ್ದಾರೆ, ಅವರಿಗೆ ಧರ್ಮರಾಯ ಕೇಳ್ತಿರುವಂಥದ್ದು. ನರನಾರಾಯಣ ಎಂಬ ಇರುವರಂ ಒಡಗೂಡಿದೊಡೆ ಗೆಲ್ವರಾರು ಮೂರ್ವರೊಳ್ ಎನೆನೆಗಳ್ದ ನಿಮ್ಮಿರ್ವರಂ ದೊರೆಗಂ ಬಗೆ ಒಡೆ ಅಗ್ಗಳಂ ನರರೊಳೆ. ನಿಮ್ಮನ್ನ ಮೀರಿಸುವಂತವ್ರು ಯಾರು ಇರ್ತಾರ ಮನುಷ್ಯರಲ್ಲಿ? ಇಲ್ಲ ಅಲ್ವೇ ಅನ್ನುವಂತಹ ರೀತಿಯಲ್ಲಿ ಆತನೇ ಪ್ರಶ್ನೆ ಕೇಳ್ತಿರುವಂಥದ್ದು. ಒಂದು ಮೂದಲಿಕೆಯ ಒಂದು ಟೋನ್ ಕೂಡ ಇಲ್ಲಿ ಕಾಣುತ್ತೆ. 124ನೇ ಭಾಗ. ಎಂತನೆ ಮುಯ್ಯಳ್ ಸೂಳಳಿಯಂ ತಳೆದೊಳೆ ಪಿಳಿದನ್ ಆತನೆಂಬುದನ್ ಆ ಮುನ್ನಿಂತು ನಂಬೆನ್ ನಂಬಿದೆನ್ ನಿಂತು ಇಂದಿನ ಗಂಡವಾತಿನೊಳ್ ಸೂತ ಜನಂ. ಬಹಳ ಹಿಂದೆ ನಾನು ಅವನ ಬಗ್ಗೆ ಕಥೆಗಳನ್ನೆಲ್ಲ ಕೇಳಿದ್ದೆ, ಕರ್ಣನ ಬಗ್ಗೆ. ಇಡೀ ಭೂಮಂಡಲವನ್ನ 21 ಸಲ ಮುಯ್ಯೇಳ್ ಸುಳೇಳ್ ಅಂತ ಹೇಳಿದ್ರೆ 7 ಅನ್ನುವಂತ ಅರ್ಥ ಬರುತ್ತೆ. ಮುಯ್ಯೇಳ್ 21 ಅಂತ, ಅದೊಂದು ಸುಮ್ಮನೆ ಒಂದು ನಂಬರ್ ಅಷ್ಟೇ. ಅದು ಅದನ್ನ ಆ ರೀತಿ ಪರಾಕ್ರಮಿಯಾಗಿದ್ದ, ಇಡೀ ಭೂಮಂಡಲವನ್ನೇ ಒಂದ್ಸಲ ಹಿಂದ್ಬಿಟ್ಟಿದ್ದ ಅವನು, ಆ ರೀತಿಯಾದಂತಹ ಪರಾಕ್ರಮಿ ಅಂತ ಸುಮ್ಮನೆ ಎಲ್ಲೋ ಒಂದು ಕಡೆ ಲೆಜೆಂಡ್ರಿ ಸ್ಟೋರಿ ಬರ್ತಾವಲ್ಲ ಆ ರೀತಿಯಾಗಿ ಎಲ್ಲೋ ಕೇಳಿದ್ದೆ. ಆದ್ರೆ ನಂಬಿದೆನ್ ಇಂತು ಇಂದಿನ ಗಂಡವಾತಿನೊಳ್ ಸೂಚಿಸಿದನು. ಇವತ್ತು ನಾನೇ ಸಾಕ್ಷಿಯಾಗಿದ್ದೀನಿ ಆ ಪುರುಷಕ್ಕೆ, ಆ ಕರ್ಣನ ಪುರುಷಕ್ಕೆ ನಾನಿವತ್ತು ಸಾಕ್ಷಿಯಾಗಿದ್ದೀನಿ ಅಂತ ಹೇಳ್ತಾ ಹೋಗ್ತಾನೆ. ಮುಂದೆ ಪೆತ್ತಳ್ ಕುಂತಿಯೇ ಮಕ್ಕಳ್ ಹೆತ್ತವರುಳ್ಳೆಂಬರೆ, ಇದು ಬಹಳ ಮುಖ್ಯವಾದಂತಹ ಒಂದು ಪದ್ಯವಾಗ ಗಮನಿಸಿ. ಪೆತ್ತಳ್ ಕುಂತಿಯ ಮಕ್ಕಳ್ ಎತ್ತರೊಳ್ ಎಂಬವರೇ ಕುಂತಿ ಮಾದೇವಿಗಂ ಒಂದು ಉತ್ತರ ಮಾದಳ್ ಕರ್ಣಂ ಬೆತ್ತಕ್ಕಂ ಎಂದು. ಇದುವರೆಗೂ ಪಾಂಡವರನ್ನ ಹೆತ್ತಂತಹ ತಾಯಿಯಾದಂತಹ ಕುಂತಿಯೇ ಮಹಾತಾಯಿ ಅಂತ ಹೇಳಿ ಎರಡೂ ಪಾಳೆಯದವರು, ಕೌರವರು ಮತ್ತು ಪಾಂಡವರದ ಎರಡೂ ಪಾಳೆಯದವರು ಒಪ್ಪಿಕೊಂಡಿದ್ರು. ಕುಂತಿಯೇ ಮಹಾತಾಯಿ, ಪರಾಕ್ರಮಿಗಳನ್ನ ಹೆತ್ತಂತ ಮಹಾತಾಯಿ ಅಂತ ಇದುವರೆಗೂ ಒಪ್ಪಿಕೊಂಡಿದ್ರು. ಆದರೆ ಇವತ್ತು ಒಂದು ಉತ್ತರ ಮಾದಳ್ ಕರ್ಣಂ ಬೆತ್ತಕ್ಕನೇ ಎಂದು, ಕರ್ಣನನ್ನ ಹೆತ್ತವಳು ಕುಂತಿಗಿಂತ ಒಂದು ಹೆಜ್ಜೆ ಅಧಿಕವಾಗಿ ಮಹಾತಾಯಿಯಾಗಿದ್ದಾಳೇನೋ ಅನ್ನೋ ರೀತಿಯಲ್ಲಿ ಎರಡೂ ಪಾಳೆಗಳು ಇವತ್ತು ಮಾತಾಡ್ತಾ ಇದ್ದಾವೆ ಅನ್ನುವಂತಹ ಮಾತನ್ನ ಹೇಳ್ತಾಳೆ. ಕುಂತಿ ಮಾದೇವಿಗಂ ಒಂದು ಉತ್ತರ ಮಾದಳ್ ಕರ್ಣಂ ಬೆತ್ತಕ್ಕನೆ ಎಂದು ಪೊಗೊಳ್ದುವರಡಂ ಪಡೆಗಳ್, ಎರಡೂ ಪಡೆಗಳು ಇವತ್ತು ಕರ್ಣನ ಹೆತ್ತವಳೆ ಬಹುಶಃ ಕುಂತಿಯಿಂದ ಶ್ರೇಷ್ಠವಾದಂತಹ ಅಥವಾ ಮಹಾತಾಯಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅನ್ನುವಂಥದ್ದು. ನಮಗ್ ಗೊತ್ತು ಕರ್ಣನನ್ನ ಹೆತ್ತಿದ್ದು ಕೂಡ ಕುಂತಿ ಅಂತಲೇ, ಅದೇ ಇದರಲ್ಲ ಇರುವಂತಹ ಕಾವ್ಯದ ಸೊಗಸು. ಇನ್ನುಂ ಕರ್ಣನ ರೂಪದಲ್ ಎನ್ನೆರ್ದೆಯಂ ಎನ್ನ ಕಣ್ಣುಳಂ ಸುಳಿದಪುದು ಅಂತೂ ಎನ್ನ ಎಚ್ಚ ಶರಮುಮಂ ಗೆಲ್ದು ಎನ್ನುಮಮಂ ಮಂಜಿಸದನೊಂದೊಡೆ ಇನ್ನೇನೆಂಬೆನ್. ಇನ್ನೂ ಕರ್ಣನ ರೂಪ ನನ್ನ ಕಣ್ಣಲ್ಲಿ ನನ್ನ ಎದೆಯಲ್ಲಿ ಇನ್ನೂ ಕಾಣ್ತಾ ಇದೆ. ಆಗ ಹೊಡೆದಿದ್ದಂಥ ಬಾಣಕ್ಕೆ ಮೂರ್ಛೆ ಹೋಗಿ ಬಿದ್ದು ನನ್ನ ಇಲ್ಲಿ ತಂದು ಕೂರಿಸಿದ್ದಾರೆ. ಈಗಲೂ ಕೂಡ ನನ್ನ ಮನಸ್ಸಿನಲ್ಲಿ ನನ್ನ ಕಣ್ಣಿನಲ್ಲಿ ಅವನ ಇಮೇಜ್ ಕಾಣಿಸ್ತಾ ಇದೆ. ಎನ್ನಮನು ಮಂಜಿಸಿದೊಂದೊಡೆ ಇನ್ನೇನೆಂಬೆನ್. ಧರ್ಮರಾಯ ತನ್ನನ್ನು ತಾನು ಹೊಗಳ್ಕೋತಾನೆ, ನನ್ನನ್ನೇ ಅವನು ನಡಗಿಸ್ಬಿಟ ಅಂತ ಹೇಳಿದ್ರೆ ಅವನ ಲೆವೆಲ್ ಹೇಗಿರ್ಬಿಡ ಅಂತ ಹೇಳಿ ತನ್ನನ್ನು ತಾನು ಕೂಡ ಈ ಸಂದರ್ಭದಲ್ಲಿ ಹೊಗಳ್ಕೋತಿದ್ದಾನೆ. ಬಟ್ ಇಂಡೈರೆಕ್ಟ್ ಆಗಿ ಕರ್ಣ ಯಾವ ಲೆವೆಲ್ನಲ್ಲಿದ್ದಾನೆ ಅನ್ನುವಂತಹ ಆಶ್ಚರ್ಯವನ್ನು ಧರ್ಮರಾಯ ವ್ಯಕ್ತಪಡಿಸ್ತಿರುವಂಥದ್ದು. ಇನ್ನೂ ಕರ್ಣನ ರೂಪದಲ್ಲಿ
ಕಣ್ಣುಗಳ್ ಎನ್ ನೆರೆದೆಗಳ್ ಎನ್ನ ಕಣ್ಣೊಳಂ ಸುಳಿದುಪದು ಚೆನ್ನಾಗಿದೆ ನೋಡಿ ಸಾಲುಗಳನ್ನು. ನನ್ನ ಕಣ್ಣಲ್ಲಿ ನನ್ನ ಎದೆಯಲ್ಲಿ ಈಗಲೂ ಕೂಡ ಆ ಒಂದು ಇಮೇಜ್ ನನಗೆ ಇನ್ನೂ ಈಗಲೂ ಕಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾನೆ. ಅಂತಪ್ಪ ಅದಟನನ್ನು ಆಜಿಯೊಳ್ ಎಂತೆಂತು ಇದಿರಾಂತು ಗೆಲ್ದಿರಿಯೇನೆ ನೃಪಂ ಕಂಸಾಂತಕನು ಎಂದನ್ ಕರ್ಣನು ಅಂತಿರೇ ನೀಮಿಂದು ನೊಂದದಂ ಕೇಳ್ದಿದೀಗಳ್. ಇಂತಹ ಪರಾಕ್ರಮಿಯನ್ನ ನೀವು ಹೇಗೆ ಎದುರಿಸ್ತೀರಾ ಅಂತ ಹೇಳಿ ಅರ್ಜುನ ಮತ್ತು ಕೃಷ್ಣನಿಗೆ ಇಮೋಷನಲ್ ಆಗಿ ಪ್ರಶ್ನೆಯನ್ನ ಕೇಳ್ತಿದ್ದಾನೆ ಧರ್ಮರಾಯ. ನನ್ನನ್ನ ಎದುರಿಸಿ ನನಗೆ ನಡುಕ ಉಂಟು ಮಾಡಿದಂಥವನು, ಇವನನ್ನ ನೀವು ಯುದ್ಧದಲ್ಲಿ ಹೇಗೆ ಗೆಲ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡುವಂಥದ್ದು. ಒಂದಷ್ಟು ಸಮಾಧಾನಗಳಾಗ್ತವೆ ಅಲ್ಲಿ. ಕೃಷ್ಣ ಒಂದು ಸ್ವಲ್ಪ ಸಮಾಧಾನವನ್ನ ಮಾಡ್ತಾನೆ, ಇಲ್ಲ ಆಗತ್ತೆ ಯೋಚನೆ ಮಾಡಬೇಡಿ ನೀವು ಸ್ವಲ್ಪ ಗಾಬರಿ ಆಗಿದ್ದೀರಾ ಅಂತೆಲ್ಲ ಹೇಳಿ ಸಮಾಧಾನವನ್ನ ಮಾಡ್ತಾನೆ. ಅದಕ್ಕೆ ಒಪ್ಪಲ್ಲ ಧರ್ಮರಾಯ. 129 ಭಾಗ ನೋಡಿ. ನರಕಾಂತಕನಂ ನುಡಿದಂ ನರೇಂದ್ರನಂ ಆಂ ಅಸುರಗೈವ ಪಳುವಗೆಯಂ ಮದಂ ಪರಿಹರಿಸಿದನು ಆತನಂ ಈ ಕಿರೀಟಿ ಗೆಲ್ವನೆಂದು ಪಟ್ಟಮಂ ಮಾಡುವನೆ. ಕೃಷ್ಣ ಈ ರೀತಿಯೆಲ್ಲ ಸಮಾಧಾನ ಹೇಳಬೇಕಾದ್ರೆ ಇಲ್ಲ ಇಲ್ಲ ಇನ್ನೂ ಆಗಲ್ಲ, ನಾನು ರಾಜ್ಯವನ್ನೆಲ್ಲ ಬಿಟ್ಟು ಅದರ ಆಸೆಯನ್ನೆಲ್ಲ ಬಿಟ್ಟು ಹೋಗದೆ ವಾಸಿ, ಈ ಕಿರೀಟಿ ಯಾರು ಅರ್ಜುನ ಇದ್ದಾನಲ್ಲ ಇವನು ಈ ಯುದ್ಧವನ್ನ ಗೆದ್ದು ನನಗೆ ಪಟ್ಟವನ್ನ ತಂದು ಕೊಡ್ತಾನ ಇವನು. ಇಲ್ಲ ಇವನು ನಂಬ್ಕೊಂಡ್ರಾಗಲ್ಲ, ರಾಜ್ಯದ ಆಸೆಯನ್ನ ತೊರೆದು ನಾನು ತಪಸ್ಸಿಗೆ ಹೋಗ್ಬಿಡ್ತೀನಿ ಸಾಕು ಇದು ಅಂತ ಹೇಳಿ ಈ ಲಿಟ್ರಲಿ ಗೇಮ್ಸ್ ಅಪ್ ಇಲ್ಲ ಆಗಲ್ಲ ಅಂತ ಹೇಳಿ ಒಂದು ಕಡೆ ಅರ್ಜುನ ಗೆಲ್ಲಲ್ಲ ಅಂತ ಹೇಳಿ ಕೂಡ ಅಷ್ಟು ಭಯ ಆಗಿರುವಂಥದ್ದು ಕರ್ಣನ ಪರಾಕ್ರಮವನ್ನು ನೋಡಿ ದಿಗ್ಭ್ರಮೆ ಕೂಡ ಆಗಿರುವಂಥದ್ದು. ಆಗ ಅರ್ಜುನನಿಗೆ ಒಂದು ರೀತಿ ಕೋಪ ಬರುತ್ತೆ, ನನ್ನ ಬಗ್ಗೆ ಯಾಕೆ ಈ ತರ ಹೇಳ್ತಿದ್ದಾರೆ ಅಣ್ಣ ಅಂತ ಹೇಳಿ. ಆದ್ರೆ ಕೋಪವನ್ನು ತೋರ್ಪಡಿಸಲ್ಲ, ಬಹಳ ಸಮಾಧಾನವಾಗಿ, ಯಾಕಂದ್ರೆ ಇದು ಹೋಲಿಕೆ ಮಾಡ್ತಿರುವಂಥದ್ದು ಅರಿಕೇಸರಿಗೆ. ಅರಿಕೇಸರಿ ಸಡನ್ ಆಗಿ ಕೋಪ ಮಾಡ್ಕೊಳ್ಳುವಂಥದ್ದು ಭಾವೋದ್ಗಕ್ಕೆ ಒಳಗಾಗುವ ರೀತಿಯಲ್ಲಿ ತೋರಿಸಕ್ಕಾಗಲ್ಲ. ಹಾಗಾಗಿ ಅರ್ಜುನನ ಬಹಳ ನಯವಂತಿಕೆಯಲ್ಲಿ ಎಸ್ ಸಮಾಧಾನವಾಗಿ ಇವೆಲ್ಲವನ್ನ ಗಮನಿಸ್ತಿರೋ ಹಾಗೆ ತೋರಿಸುವಂಥದ್ದು. ಆಗ 131 ಭಾಗದಲ್ಲಿ ಅರ್ಜುನ ಹೇಳುವಂಥದ್ದು, ಮುಳಿದು ನಿಂತು ಬೆಸಸೆ ನಿಮ್ ಮಡಿಯೊಳ್ ಮಾರ್ಕೊಂಡು ಎಂತು ನುಡಿಮನು ಉಸಿರಿಂ ನಿಮ್ಮ ಮುಳುಗಿಸಿದ ಸುರಾಸುರಮಂ ಒಳರಿಯನಿಸಂ ಕರ್ಣನೆಂಬನ್ ನನಗೆ ಏವಿರ್ಯಂ. ನೀವು ಹೇಳಿದ ಸ್ವಲ್ಪ ಮಟ್ಟಿಗೆ ನನಗೆ ಬೇಜಾರಾಗಿದೆ ಅಣ್ಣ. ಇರಲಿ ಅದು ಒಂದು ಕಡೆ ಇರಲಿ, ಆದರೆ ನಿಮ್ಮ ಮುಳುಗಿಸಿದ ಸುರಾಸುರಮಂ ನಿಮ್ಮನ್ನ ಕೋಪ ತರಿಸಿದಂತಹ ನಿಮಗೆ ಕೋಪ ತರಿಸಿದಂತಹ ದೇವಾನುದೇವತೆಗಳನ್ನೇ ನಾನು ಬಿಟ್ಟಿಲ್ಲ. ಕರ್ಣನೆಂಬಂ ನನಗೆ ಏವಿರ್ಯಂ, ಕರ್ಣ ಯಾವ ಮಾತು ನನಗೆ, ಕರ್ಣ ಯಾವ ಲೆಕ್ಕ ನನಗೆ, ಸುರಾಸುರನನ್ನೇ ಬಿಟ್ಟಿಲ್ಲ ನಿಮಗೆ ಕೋಪ ಬಂತು ಅಂದಾಗ ಈಗ ಕರ್ಣನ ಬಗ್ಗೆ ಹೇಳ್ತಿದ್ದೀರಲ್ಲ ಕರ್ಣನ ಯಾವ ಮಾತು. 132 ಗಮನಿಸಿ. ನರಸಿಂಗಂಗಂ ಜಾಕಬ್ಬೆ ಅರಸಿಂಗಂ ಒಳಂ ಓದಬೇ ಪುಟ್ಟಿ ಪುಟ್ಟಿಯುಂ ಮರಕೇಸರಿಯನ್ ನೆಗಳ್ಳುಂ ರಾತಿ ಅಸರಿ ದೊರೆಗಂ ಬಂದನೆಪ್ಪೊಡೆಯ ಆಗಳ್ ನಗಿರೇ. ಅರ್ಜುನ ತನ್ನ ತಾನೇ ಹೇಳ್ಕೊಳ್ಳುವಂತಹ ರಭಸದಲ್ಲಿ ಅರಿಕೇಸರಿಯ ತಂದೆ ತಾಯಿಯ ಹೆಸರನ್ನು ಹೇಳ್ಕೊಳ್ಳುವಂಥದ್ದು. ಅರಿಕೇಸರಿ ಪ್ರಯೋಗ ಸರಿ, ಅರಿಕೇಸರಿಯಾಗಿ ಹುಟ್ಟಿದ್ದೇನೆ ಇಂತಿಂತಹ ತಂದೆ ತಾಯಿಯ ಹೊಟ್ಟೆಯಲ್ಲಿ ಅಂತ ಹೇಳೋದು ಸರಿ. ಅರಿಕೇಸರಿ ಅಂತ ಹೇಳಿದ್ರೆ ಅದು ಅರ್ಜುನನಿಗೆ ಹೋಲಿಕೆ ಮಾಡಬಹುದು. ಹರಿ ಅಂತ ಹೇಳಿದ್ರೆ ಹರಿ ಕೇಸರಿ ಶತ್ರುಗಳನ್ನು ಹೊಡೆದು ಸೀಳುವಂತಹ ಒಬ್ಬ ಸಿಂಹ ಅನ್ನೋ ರೀತಿಯಲ್ಲಿ ವರ್ಣನೆ ಕೊಡಬಹುದು ಹರಿಕೇಸರಿ ಅಂತ. ಆದರೆ ನಿಜವಾಗಿಯೂ ನರಸಿಂಹ ಮತ್ತು ಜಾಕಬ್ಬೆ ಅಂತ ಹೇಳಿ ಹರಿಕೇಸರಿಯ ತಂದೆ ತಾಯಿಯ ಹೆಸರನ್ನು ಹೇಳಿದಂಥದ್ದು ಇಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕು ಬಂದಿದೆ. ನಾನು ಪ್ರಾರಂಭದ ಮೊದಲ ಸಂಚಿಕೆಯಲ್ಲಿ ಹೇಳಿದ್ದೆ ವಿಕ್ರಮಾರ್ಜುನ ವಿಜಯದಲ್ಲಿ ಸ್ವಲ್ಪ ಮಟ್ಟಿಗೆ ಆಭಾಸಗಳು ಇಲ್ಲಿ ಕಾಣಿಸ್ತಾ ಹೋಗ್ತವೆ. ಒಂದು ನಾನು ಹೇಳಿದೆ ಕಾನೀನ ಅನ್ನುವಂತಹ ಪ್ರಯೋಗದಲ್ಲಿ ಧರ್ಮರಾಯನಿಗೆ ಇನ್ನೂ ಗೊತ್ತಿಲ್ಲ ಕರ್ಣ ಯಾರು ಅಂತ. ಇಲ್ಲಿ ನರಸಿಂಹ ಮತ್ತು ಜಾಕಬ್ಬೆ ಅನ್ನುವ ಮುಖಾಂತರವಾಗಿ ಅರ್ಜುನನ ತಂದೆ ತಾಯಿ ನರಸಿಂಹ ಮತ್ತು ಜಾಕಬ್ಬೆ ಅಂತ ಹೇಳುವ ಮುಖಾಂತರ ಮತ್ತೊಂದು ಆಭಾಸವಾಗಿರುವಂಥದ್ದು. ಅಂದ್ರೆ ಪುರಾಣದಲ್ಲಿ ಇತಿಹಾಸವನ್ನ ತೋರಿಸುವಂತಹ ಪ್ರಯತ್ನದಿಂದಾಗಿ ಸ್ವಲ್ಪ ಮಟ್ಟಿಗೆ ಅದು ಸರಿ ಹೋಗಿಲ್ಲ. ಇದು ಪಂಪನ ಒಂದು ತೊಡಕು ಕೂಡ ಹೌದು. ಅರಿಕೇಸರಿ ಎನ್ನುವ ಪ್ರಯೋಗ ಓಕೆ, ಪದಗಳ ಅರ್ಥದಲ್ಲಿ ಶತ್ರುಗಳನ್ನ ಹೊಡೆದು ಸೀಳುವಂತಹ ಒಬ್ಬ ಸಿಂಹ ಅಂತ ಹೇಳಿ ಕರ್ಕೊಳ್ಬಹುದು. ಆದ್ರೆ ನರಸಿಂಹ ಜಾಕಬ್ಬೆ ಅಂತ ಹೇಳಿದ್ರೆ ಅರ್ಜುನನ ತಂದೆ ತಾಯಿ ಅಲ್ಲ, ಅದು ಅರಿಕೇಸರಿಯ ತಂದೆ ತಾಯಿ. ಅದನ್ನ ಉಪಯೋಗಿಸಿರುವಂಥದ್ದು ಸರಿ ಬರಲಿಲ್ಲ ಅನ್ನುವಂತ ಒಂದು ವಾದ. ಎಂದು ನೇಸರಂದೊಳೆ ಆಮ್ ದಿನಕರ ಸುತರಂ ಇಕ್ಕಿ ಬಂದಲ್ಲದೆ ಕಾಣೆಂ. ಇವತ್ತು ಸೂರ್ಯ ಮುಳುಗದ್ರೊಳಗೆ ನಾನು ಕರ್ಣನನ್ನ ಸಾಯಿಸ್ತಾ ಹೋದ್ರೆ ನಾನು ನಿಮ್ಮನ್ನ ನೋಡೋದಕ್ಕೆ ಬರೋದಿಲ್ಲ. ಭವತ್ ಪದಾಜ್ಯಮನು ಎಂದು ಹೇಳ್ದೆನ್. ನಿಮ್ಮ ಪಾದ ಕಮಲಗಳಲ್ಲಿ ತಂದು ಅರ್ಪಿಸುವಂತಹ ಹೊಣೆ ನನ್ನದು. ಒಂದು ವೇಳೆ ಅದಾಗಿಲ್ಲ ಅಂದ್ರೆ ನಾನು ನಿಮ್ಮನ್ನ ನೋಡಕ್ಕಾಗಲ್ಲ. ಆ ಒಂದು ಶಪಥವನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಎಂದು ಹೇಳ್ದೆನ್. ಉದಶ್ರುಜರವಳ ಆರ್ದ್ರ ಕಪೋಳಂ ಅಂದ್ರೆ ಅಳ್ತಿದ್ದಾನೆ, ಸ್ವಲ್ಪ ಮಟ್ಟಿಗೆ ಉನ್ಮಾದಕ್ಕೆ ಬಂದಿರುವಂತದ್ದು, ದುಃಖದಲ್ಲಿದ್ದಾನೆ. ಬಟ್ ಇಲ್ಲ, ನಾನು ಶಪಥವನ್ನ ಮಾಡ್ತೀನಿ, ಇವತ್ತು ಸಂಜೆಯೊಳಗಾಗಿ ನಾನು ಇದನ್ನ ತೀರಿಸ್ತೀನಿ, ಕರ್ಣನನ್ನ ಸಾಯಿಸ್ತೀನಿ ಅಂತ ಹೇಳಿ ಶಪಥವನ್ನ ಮಾಡಿ ಅರ್ಜುನ ಎದ್ದೇಳ್ತಾನೆ. ಹೀಗೆ ಅರ್ಜುನ ಕೂಡ ಈಗ ಯುದ್ಧದ ಕಡೆ ಮುಖ ಮಾಡಿದ್ದಾನೆ, ಕರ್ಣ ಅಲ್ಲಿ ಹೋರಾಟ ಮಾಡ್ತಿದ್ದಾನೆ. ಇನ್ನೇನಿದ್ರು ಅರ್ಜುನ ಮತ್ತು ಕರ್ಣರ ಮುಖಾಮುಖಿ ಆಗಬೇಕು. ಇದಕ್ಕೆ ಸಾಕ್ಷಿಯಾಗೋದಕ್ಕೋಸ್ಕರ ದೇವಾನುದೇವತೆಗಳೆಲ್ಲ ಬರ್ತಾರೆ, ತ್ರಿಮೂರ್ತಿಗಳೆಲ್ಲ ಬರ್ತಾರೆ. ತ್ರಿಮೂರ್ತಿಗಳಲ್ಲಿ ಈಗಾಗಲೇ ಕೃಷ್ಣ ಅಲ್ಲೇ ಇದ್ದಾನೆ, ವಿಷ್ಣು ಅಲ್ಲೇ ಇರುವುದರಿಂದ ಬ್ರಹ್ಮ ಮತ್ತು ಮಹೇಶ್ವರರು ಬರ್ತಾರೆ, ಎಲ್ಲ ಅಲ್ಲಿ ನಿಂತಿರುವಂಥದ್ದು. ಆದರೆ ಇಂದ್ರನ ಮಗ ಅರ್ಜುನ ಲೆಕ್ಕ, ಸೂರ್ಯನ ಮಗ ಕರ್ಣ, ಅವರಿಬ್ರು ಹೋರಾಟ ಮಾಡ್ತಾರಂತೆ. ಸ್ವಲ್ಪ ಮಟ್ಟಿಗೆ ಜಗಳ ಆಡ್ತಾ ಇರ್ತಾರೆ ಇಂದ್ರ ಮತ್ತು ಸೂರ್ಯ. ಅದನ್ನು ತಪ್ಪಿಸಲಿಕ್ಕೋಸ್ಕರ ಶಿವನೇ ಬಂದು ಯಾಕೆ ಹೊಡೆದಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ ಹೇಳಿ ಸಮಾಧಾನವನ್ನು ಮಾಡಿ ಕೊನೆಗೆ ಸ್ವತಃ ಶಿವನೇ ಸೂರ್ಯನ ಕಡೆ ತಿರುಕೊಂಡು, ಜಗಳಂ ಇದೇನ್ ದಿನಕರ, ಏನಕ್ಕೆ ಜಗಳ ಮಾಡ್ತಾ ಇದೆ ಸೂರ್ಯನೇ, ಪುನರ್ದು ಗೆಲ್ವನೇ ನಿಜ ತನೂಭವಂ ಹರಿಗನೊಳ್ಳಿಯೇಂ, ನಿನ್ನ ಮಗನಾದಂತಹ ಕರ್ಣ ಅರ್ಜುನನ ಗೆದ್ದು ಹೋರಾಟ ಮಾಡ್ತಾನ, ದುರದೊಳವಂ ಮಿಗಿಲು ಎನಗೆ ಏನೇ, ನಿನಗೆ ಪಗಲೊಳೇನ್ ಕಲ್ತಳೆಯೇ, ಎಲ್ಲರ ಸಾಧ್ಯನ, ನಿನಗೇನು ಹಗಲಲ್ಲೇ ರಾತ್ರಿ ಕಾಣಿಸ್ತಾ ಇದೆಯೇನು ಅಂತ ಹೇಳಿ ಸೂರ್ಯನಿಗೆ ಕೇಳುವಂಥದ್ದು ಬಹಳ
ಚೆನ್ನಾಗಿರುವಂತಹ ಒಂದು ಅರ್ಥಗರ್ಭಿತವಾಗಿರುವಂಥದ್ದು ಮತ್ತು ಪಂಪನ ಕಾವ್ಯಶಕ್ತಿಯನ್ನು ತೋರಿಸುವಂಥದ್ದು. ಸ್ವತಃ ಶಿವನೇ ಹೇಳುವಂಥದ್ದು ಇದೊಂದು ಹಸರೆ ಲೇಪನ ಇರುವಂಥದ್ದು ಚೆನ್ನಾಗಿದೆ ಇಲ್ಲೊಂಥರ. ಅಂದರೆ ಹಿನ್ನೆಲೆಯಲ್ಲಿ ಇಂದ್ರ ಮತ್ತು ಸೂರ್ಯ ಕಿತ್ತಾಡ್ತಿರ್ತಾರೆ, ಅದನ್ನು ಸಮಾಧಾನ ಮಾಡೋಕ್ಕೋಸ್ಕರ ಶಿವ ಬರುವಂಥದ್ದು. ಶಿವನೂ ಕೂಡ ಈಗ ಅರ್ಜುನ ಪಾರ್ಟಿಯಲ್ಲೇ ಇರುವಂಥದ್ದು, ಯಾಕಂದರೆ ತನ್ನ ಶಿಷ್ಯನೇ ಅರ್ಜುನ, ತನ್ನ ಶಿಷ್ಯನೇ ಆಗಿರೋದ್ರಿಂದ ಅರ್ಜುನ ಪಾರ್ಟಿ ಅಂತಲೇ ಹೇಳಿಕೊಂಡು ಸಪೋರ್ಟ್ ಮಾಡಿಕೊಂಡು ಸೂರ್ಯನನ್ನೇ ಸ್ವಲ್ಪ ಕಿಟ್ಲೆ ಮಾಡೋ ರೀತಿಯಲ್ಲಿ, ನಿನಗೇನು ಬೆಳಿಗ್ಗೆ ಕತ್ತಲ ರೀತಿಯಲ್ಲಿ ಕಾಣಿಸ್ತಿದ್ಯಾ ಅಂತೇಳಿ ಸ್ವತಃ ಸೂರ್ಯನಿಗೆ ಕೇಳುವಂಥದ್ದು. ಇಲ್ಲ ಇಲ್ಲ, ಕರ್ಣ ಗೆಲ್ಲಲ್ಲ ಬಿಡು, ಅರ್ಜುನನೇ ಗೆಲ್ಲದು ಅನ್ನೋ ರೀತಿಯಲ್ಲಿ ಹೇಳಿ ಸಮಾಧಾನವನ್ನು ಮಾಡಿ ಅವರ ಜಗಳವನ್ನು ನಿಲ್ಲಿಸಿ ಈಗ ಎಲ್ಲ ದೇವಾನುದೇವತೆಗಳು ಅರ್ಜುನ ಮತ್ತು ಕರ್ಣರ ಯುದ್ಧಕ್ಕೆ ಎಲ್ಲ ಸನ್ನದ್ಧರಾಗಿ ನೋಡ್ತಿರುವಂಥದ್ದು, ಕಾಯ್ತಿರುವಂಥದ್ದು ಪ್ರೇಕ್ಷಕರ ರೀತಿಯಲ್ಲಿ. ಸೊ ಇಲ್ಲಿಗೆ ಈ ಒಂದು ಅಂಶ ಮುಗಿಯುತ್ತೆ. ಇಲ್ಲಿ ಗಮನಿಸಬೇಕಾಗಿರುವಂಥ ಬಹಳ ಮುಖ್ಯವಾದಂಥ ವಿಚಾರಗಳು ಮೂರಿವೆ. ಒಂದು, ಹೇಗೆ ಧರ್ಮರಾಯನ ಮುಖಾಂತರವಾಗಿಯೇ ಕರ್ಣನನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು, ಅವನ ಪರಾಕ್ರಮವನ್ನು ಹೊಗಳಿ ಹಾಡಿಸುವಂಥದ್ದು. ಯಾಕಂದರೆ ಅವನು ಪಾಂಡವರ ಪಡೆಯಲ್ಲಿ ಇರುವಂಥವನು, ಶತ್ರುವರಯದಲ್ಲಿಯೇ ಅದರಲ್ಲೂ ಪ್ರಮುಖವಾಗಿ ಧರ್ಮರಾಯನಿಗೆ ಕರ್ಣನ ಪರಾಕ್ರಮವನ್ನು ನೋಡಿ ದಿಗಿಲು ಬಂದಿದೆ ಅಂತ ಹೇಳಿದ್ರೆ ಕರ್ಣನ ಪರಾಕ್ರಮ ಅಷ್ಟರ ಮಟ್ಟಿಗೆ ಇದೆ ಎನ್ನುವಂಥದ್ದು. ಎರಡನೇ ಬಹಳ ಮುಖ್ಯವಾದಂಥ ವಿಚಾರ ಇಲ್ಲಿ ಗಮನಿಸಬೇಕು. ಧರ್ಮರಾಯ ಮೂರ್ಛೆ ಬಿದ್ದು ಎದ್ದಾಗ ಕೃಷ್ಣ ಮತ್ತು ಅರ್ಜುನ ಅಲ್ಲಿ ಬಂದು ನಿಂತಿರ್ತಾರೆ, ಮೂದಲಿಸ್ತಾನೆ, ಡೆಫಿನೆಟ್ಲಿ ಮೂದಲಿಸ್ತಾನೆ. ಹೆಂಗೆ ಬಂದ್ಬಿಟ್ರಿ ನೀವು, ಕರ್ಣನ ಬಾಣಗಳ ಹೊಡೆತದಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ರ ನೀವು ಅಂತೆಲ್ಲ ಹೇಳಿ, ಯಮಲೋಕಕ್ಕೆ ಹೋಗಬೇಕಾಯ್ತು ಇಲ್ಲಿ ಬಂದಿದ್ದೀರಲ್ಲ ನೀವು ಅಂತೆಲ್ಲ ಹೇಳಿ ಮೂದಲಿಸಿದ ಸಂದರ್ಭದಲ್ಲಿ ಪಂಪನಲ್ಲಿ ಹೀಗೆ ನಾರ್ಮಲ್ ಆಗಿ ಹೋಗಿದೆ ಅದು. ಅರ್ಜುನ ಕೋಪವನ್ನು ತಗೊಳ್ತಾನೆ, ಆದರೆ ಅದನ್ನು ಸಮಾಧಾನಕವಾಗಿ ಫೇಸ್ ಮಾಡ್ತಾನೆ. ಆದರೆ ಕುಮಾರವ್ಯಾಸನಲ್ಲಿ ಉದ್ವೇಗಗೊಳ್ತಾನೆ ಅರ್ಜುನ, ಧರ್ಮರಾಯನನ್ನೇ ಹೊಡೆಯೋಕ್ಕೆ ಹೋಗ್ತಾನೆ, ಸಾಯಿಸ್ಲಿಕ್ಕೆ ಅಂತಾನೆ ಹೋಗ್ತಾನೆ. ಕೃಷ್ಣ ಮತ್ತೆ ತಡೀತಾನೆ, ಯಾಕಂದರೆ ಕುಮಾರವ್ಯಾಸನಲ್ಲಿ ಕೃಷ್ಣ ಹೀರೋ, ಹಾಗಾಗಿ ಕೃಷ್ಣನಿಗೆ ಹೆಚ್ಚು ಪಾತ್ರವನ್ನು ಕೊಡಬೇಕು ಅಂತ ಹೇಳಿ ಆ ಒಂದು ಉದ್ವೇಗಕ್ಕೆ ಒಳಗಾದಂತಹ ಅರ್ಜುನನನ್ನು ಕೃಷ್ಣ ಸಮಾಧಾನ ಮಾಡಿ ನಿಲ್ಲಿಸ್ತಾನೆ. ಅದೊಂದು ದೊಡ್ಡ ವ್ಯತ್ಯಾಸ ಇದೆ. ಸೊ ಕುಮಾರವ್ಯಾಸ ಮತ್ತು ಪಂಪನ ಭಾರತದಲ್ಲಿ ಇರುವಂತಹ ವ್ಯತ್ಯಾಸಗಳು ಅಂತ ಹೇಳಿದಾಗ ಈ ಒಂದು ಪಾಯಿಂಟ್ ಕೂಡ ಬರುತ್ತೆ. ಇನ್ನು ಕೊನೆಯದಾಗಿ ಮೂರನೇ ಬಹಳ ಮುಖ್ಯವಾದಂತಹ ಒಂದು ಪಾಯಿಂಟ್ ಅಂದ್ರೆ, ಎಲ್ಲೋ ಒಂದು ಕಡೆ ಈ ಹಂತದಿಂದ ಧರ್ಮರಾಯನ ಮುಖಾಂತರವಾಗಿ ಕರ್ಣನನ್ನು ಹೊಗಳಿಸುವಂತಹ ಮುಖಾಂತರದಿಂದ ಕವಿ ವಿಕ್ರಮಾರ್ಜುನ ವಿಜಯ ಅಂತ ಹೇಳಿ ಅರ್ಜುನನನ್ನ ಫೋಕಸ್ ಆಗಿ ಇಟ್ಕೊಂಡಿದ್ದು ಸ್ವಲ್ಪ ಮಟ್ಟಿಗೆ ಈಗ ಕರ್ಣನ ಕಡೆ ವಾಲ್ಕೊಳ್ತಾ ಹೋಗ್ತಿರುವಂತಹದ್ದು. ಸೊ ಒಂದು ಪೀಠಿಕೆಯನ್ನು ಕೊಡಬೇಕು, ಒಂದು ಅದನ್ನ ಮೇಲಕ್ಕೆ ತಗೊಂಡು ಹೋಗ್ಬೇಕು, ಘನತೆಯನ್ನು ಜಾಸ್ತಿ ಮಾಡಬೇಕು ಕರ್ಣನಂದು. ಯಾಕಂದ್ರೆ ಅಲ್ಟಿಮೇಟ್ಲಿ ಅವನು ಸತ್ತು ಹೋಗ್ತಾನೆ, ಅದಕ್ಕೆ ತಕ್ಕುದಾದಂತಹ ಒಂದು ರೆಸ್ಪೆಕ್ಟ್ ಅನ್ನು ಕೊಡಬೇಕಾಗತ್ತೆ, ಒಂದು ಯೋಗ್ಯತೆಯನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಹಾಗಾಗಿ ಈ ಹಂತದಿಂದ ಕರ್ಣನ ಕಡೆಗೆ ವಾಲ್ಕೊಳ್ತಾ ಹೋಗುತ್ತೆ. ಸೊ ಈ ಮೂರು ಅಂಶಗಳನ್ನು ನಾವು ಈ ಒಂದು ಭಾಗದಲ್ಲಿ ಗಮನಿಸಬಹುದು. ಸೊ ಓವರ್ಆಲ್ ನೀವು ಅಬ್ಸರ್ವ್ ಮಾಡಿರಬಹುದು, ಹೆಚ್ಚು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೆಚ್ಚು ಕಾಣಿಸಲ್ಲ, ಕರ್ಣನ ಬಗ್ಗೆ ಬರಬಹುದಾದಂಥ ಒಂದಿಷ್ಟು ಅಂಶಗಳನ್ನು ನೀವಿಲ್ಲಿ ಪಿಕ್ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ದುಶ್ಯಾಸನನ ವಧೆ ಬರುತ್ತೆ, ಅಲ್ಲಿನ ಒಂದು ಅಂಶದಿಂದ ನಾವು ಮುಂದಿನ ಸಂಚಿಕೆಯಲ್ಲ ಮುಂದುವರಿಸ್ಕೊಂಡು ಹೋಗೋಣ. ನಮಸ್ಕಾರ.